ಹಾಯ್ ಸುರೇಶ್ ಅವರೇ. ಹಾಯ್ ಚೇತನ್ ಅವರೇ. ಸೊ ವೆಲ್ಕಮ್ ಟು ದ ಕ್ಲಾಸ್. ಹಾಯ್ ಮಹೇಶ್ ಅವರೇ. ಸೊ ಎಲ್ರದ್ದು ಊಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಹಾಯ್ ಮಹೇಶ್ ಅವರೇ. ಓಕೆ, ಸೊ ಒಂದೇ ಒಂದ್ ನಿಮಿಷ ನೋಡೋಣ, ಆಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಂದು ಇನ್ನು ಇಲ್ಲ, ನಿಮ್ದು ಆಯ್ತು ಅಲ್ಲ. ಓಕೆ, ಸೊ ನಂದು ಕ್ಲಾಸ್ ಮುಗಿದ್ಮೇಲೆ ಮಾಡ್ತೀನಿ ನಾನು. ಓಕೆ, ಸೊ ಒಂದ್ ನಿಮಿಷ ನೋಡೋಣ, ಆಮೇಲೆ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಅನ್ಅಕಾಡೆಮಿ ಕುರಿತಾಗಿ ಒಂದು ಮಾಹಿತಿ ಹೇಳ್ಬಿಡ್ತೀನಿ. ಸೊ ಅನ್ಅಕಾಡೆಮಿ ಇದೆಲ್ಲ ಭಾರತದ ನಂಬರ್ 1 ಏನು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಪ್ರತಿಯೊಬ್ಬ ಎಜುಕೇಟರ್ಗೂ ಕ್ಲಾಸ್ ಗಳನ್ನ ಕೊಟ್ಟಿರ್ತಾರೆ, ಫ್ರೀ ಕ್ಲಾಸ್ ಗಳನ್ನ. ಅಂದ್ರೆ ಆನ್ಲೈನ್ ಕ್ಲಾಸ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲಾ ಎಜುಕೇಟರ್ಗಳಿಗೆ ಫ್ರೀ ಕ್ಲಾಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ನನ್ಗೆ ಕೊಟ್ಟಿರುವಂತಹ ಫ್ರೀ ಕ್ಲಾಸ್ ಗಳಲ್ಲಿ PSI ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ಲಾಸ್ ಗಳನ್ನ ಹೇಳ್ತಾ ಇದ್ದೀನಿ. ಸೊ ಇವತ್ತಿಂದು 5ನೇ ದಿನದ ಕ್ಲಾಸ್ ಆಗಿದೆ. ಓಕೆ, ಹಾಯ್ ವಸಂತ ಅವರೇ, ಹಾಯ್ ಮಲ್ಲು ಅವರೇ, ಹಾಯ್ ಸಿದ್ಧಲಿಂಗೇಶ್ವರ ಅವರೇ, ಹಾಯ್ ಯುವರಾಜ್ ಅವರೇ, ಹಾಯ್ ಮಹಾನ್ ಕಲಪ್ಪ ಅವರ. ಓಕೆ, ಸೊ ಹಾಯ್ ಸುಭಾಷ್ ಅವರೇ, ಹಾಯ್ ದರ್ಶನ್ ಅವರೇ, ಹಾಯ್ ಮಹೇಶ್ ಅವರೇ, ಹಾಯ್ ವಿನಯ್ ಅವರೇ, ಹಾಯ್ ಮಲ್ಲಿಕಾರ್ಜುನ್ ಅವರೇ, ಹಾಯ್ ಗಣೇಶ್ ಅವರೇ. ಓಕೆ, ಸೊ ಮತ್ತೆ ಈ ಒಂದು ಆನ್ಲೈನ್ ಕ್ಲಾಸ್ಗೆ ಒಂದ್ ವೇಳೆ ನೀವು ಪ್ಲಸ್ ಪ್ಲಾಟ್ಫಾರ್ಮ್ಗೆ, ಓಕೆ ಥ್ಯಾಂಕ್ ಯು ಸುರೇಶ್ ಅವರೇ. ಸೊ ಈ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಸೊ ನಾನು ಲಾಸ್ಟ್ಗೆ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ಜಾಯ್ನ್ ಆಗ್ಬೇಕು ಅಂತ. ಸೊ ಇದ್ರಲ್ಲಿ 17ಕ್ಕಿಂತ ಹೆಚ್ಚು ಎಜುಕೇಟರ್ಗಳ ಕ್ಲಾಸ್ ಅನ್ನ ನೀವು ಅಟೆಂಡ್ ಮಾಡಬಹುದು. ಅದೇ ರೀತಿಯಾಗಿ ನೋಟ್ಸ್ ಗಳನ್ನ PDF ಗಳನ್ನ ಪ್ರೊವೈಡ್ ಮಾಡ್ತಾರೆ ಪ್ರತಿಯೊಬ್ಬ ಎಜುಕೇಟರ್ಗಳು. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ಅದೇ ರೀತಿಯಾಗಿ ಈ ಒಂದು ವೀಕ್ಲಿ ಕ್ವಿಜ್ ಮತ್ತೆ ಮೆಗಾ ಕ್ವಿಜ್ ಗಳನ್ನ ಕೊಡಲಾಗಿರುತ್ತೆ. ಸೊ ಭಾರತದ ಸಂವಿಧಾನ, ಇತಿಹಾಸ, ರಾಜ್ಯಶಾಸ್ತ್ರ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಈ ಒಂದು ರೂರಲ್ ಡೆವಲಪ್ಮೆಂಟ್, ಸೊ ಈ ರೀತಿಯಾಗಿ ಎಲ್ಲಾ ಪೋರ್ಷನ್ ಗಳನ್ನ, ಎಲ್ಲಾ ಸಬ್ಜೆಕ್ಟ್ ಗಳನ್ನ ಬೇರೆ ಬೇರೆ ಎಜುಕೇಟರ್ಗಳು ನಾವು ಕವರ್ ಮಾಡ್ತೀವಿ. ಸೊ ನೀವು ಡೈಲಿ 13ರಿಂದ 12 ಕ್ಲಾಸಸ್ ಗಳನ್ನ, ಡೈಲಿ ಲೈವ್ ಕ್ಲಾಸ್ ಗಳನ್ನ ನೀವು ಅಟೆಂಡ್ ಮಾಡಬಹುದು ಒಂದ್ ವೇಳೆ ನೀವು ಈ ಒಂದು ಪ್ಲಸ್ ಪ್ಲಾಟ್ಫಾರ್ಮ್ಗೆ ಜಾಯ್ನ್ ಆದ್ರೆ. ಸೊ ಯಾರಾದ್ರೂ ಜಾಯ್ನ್ ಆಗ್ತೀನಿ ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನನ್ಗೆ ಹೇಳ್ಬಹುದು. ಯಾಕಂದ್ರೆ ಇವಾಗ ನೀವು ಕೋಚಿಂಗ್ ಸೆಂಟರ್ ಕುರಿತಾಗಿ ನೋಡ್ಬೇಕಂದ್ರೆ, ಸೊ ನೀವು ಅಲ್ಲಿ ತುಂಬಾನೇ ಫೀ ಕೊಡ್ಬೇಕಾಗತ್ತೆ. ಒಂದೊಂದ್ಸಲ ಬೇರೆ ಊರಿಗೆ ಹೋಗಿ ನೀವು ಏನು ಕೋಚಿಂಗ್ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ಏನಂದ್ರೆ, ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ವರ್ಕಿಂಗ್ ಅಂದ್ರೆ ವರ್ಕ್ ಮಾಡ್ತಾ ಮಾಡ್ತಾನೆ ನಿಮ್ಮ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಕವರ್ ಮಾಡಿ ಕೊಡುವಂತಹ ಜವಾಬ್ದಾರಿ ನಮ್ಮ ಎಲ್ಲಾ ಎಜುಕೇಟರ್ಗಳ ಮೇಲೆ ಇರುತ್ತೆ. ಓಕೆ, ಹಾಯ್ ಪ್ರದೀಪ್ ಅವರೇ, ಹಾಯ್ ಗಿರೀಶ್ ನಾಯಕ್ ಅವರೇ, ಹಾಯ್ ವಿಷ್ಣು ಅವರೇ, ಹಾಯ್ ಯೂಸರ್ ಅವರೇ, ಹಾಯ್ ಅನ್ನಪೂರ್ಣ ಅವರೇ. ಓಕೆ, ಸೊ ಲಾಸ್ಟಿಗೆ ಯಾರಾದ್ರೂ ಜಾಯ್ನ್ ಆಗ್ತೀನ ಅಂತ ಹೇಳಿದ್ರೆ ನನ್ಗೆ ಹೇಳಿ, ಇನ್ಫಾರ್ಮೇಶನ್ ನಾನು ಕೊಡ್ತೀನಿ ಯಾವ ರೀತಿ ಜಾಯ್ನ್ ಆಗ್ಬೇಕು ಅಂತ. ಓಕೆ, ಸೊ ಅದಕ್ಕಿಂತ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ದಯವಿಟ್ಟು ನಿಮ್ಮ ಮೊಬೈಲ್ ಫೋನ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಮುಂದೆ ಸ್ಲೈಡ್ಸ್ ಗಳಲ್ಲಿ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಎಲ್ಲರೂ ನಿಮ್ಮ ಫೋನ್ ಗಳನ್ನ ರಿಫ್ರೆಶ್ ಮಾಡಿ ನನ್ಗೆ ತಿಳಿಸ್ಬಿಡಿ, ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಓಕೆ, ಎಲ್ಲರೂ ಫೋನ್ ಅನ್ನ ರಿಫ್ರೆಶ್ ಮಾಡ್ಕೊಂಡು ಒಂದ್ಸಲ ಥಂಬ್ನೇಲ್ ಕೊಟ್ಬಿಡಿ, ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ. ಓಕೆ, ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಮತ್ತೆ. ಓಕೆ, ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಪ್ರಶ್ನೆ ನೋಡಿ. ಹಾಯ್ ನಿರಂಜನ್ ಅವರೇ, ಮಹಾತ್ಮ ಗಾಂಧಿ ಅಧ್ಯಕ್ಷತೆ ವಹಿಸಿದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಏಕೈಕ ಅಧಿವೇಶನ ನಡೆಯಿತು ಎಲ್ಲಿ? ಸೊ ಬೆಳಗಾಂ, ಸೂರತ್, ಅಹಮದಾಬಾದ್ ಮತ್ತೆ ಬೆಂಗಳೂರು. ಸೊ ಹಾಗಾದ್ರೆ ಎಲ್ಲಿ ಮಹಾತ್ಮ ಗಾಂಧೀಜಿ ಅವರು ಅಧ್ಯಕ್ಷತೆಯನ್ನ ವಹಿಸಿದ್ರು ರಾಷ್ಟ್ರೀಯ ಕಾಂಗ್ರೆಸ್ನ ಏಕೈಕ ಅಧಿವೇಶನದಲ್ಲಿ? ಓಕೆ, ಹಾಯ್ ರವಿಚಂದ್ರಗೌಡ ಅವರೇ. ಓಕೆ, ಸೊ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ ಬೆಳಗಾಂ ಆಗಿದೆ. ಹಾಗಾದ್ರೆ ಯಾರಾದ್ರೂ ಹೇಳ್ತೀರಾ ಯಾವಾಗ ಈ ಒಂದು ಸೆಷನ್ ನಡೆಯಿತು ಅಂತ? ಸೊ ಬೆಳಗಾಂನಲ್ಲಿ ಈ ಒಂದು ಅಧಿವೇಶನ ಯಾವಾಗ ನಡೆಯಿತು ಅಂತ ಯಾರಾದ್ರೂ ಹೇಳ್ತೀರಾ? ಓಕೆ, ಓಕೆ, ಸೊ ಪ್ರಕಾಶ್ ಅವರೇ, 1924. ಓಕೆ, ಸೊ ಸರಿಯಾದ ಈ ಉತ್ತರ ಇದೆಯಲ್ಲ, 1924ರಲ್ಲಿ. ಯಾವಾಗ? 1924ರಲ್ಲಿ. ಸೊ ಯಾವಾಗ ಅಂದ್ರೆ December 26 ಮತ್ತೆ 27ರಂದು. December 26 ಮತ್ತೆ 27 1974ರಲ್ಲಿ ಈ ಒಂದು ಏನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೆಯುತ್ತೆ ಎಲ್ಲಿ ಅಂದ್ರೆ ಬೆಳಗಾಂನಲ್ಲಿ. ಮತ್ತೆ ಗಾಂಧೀಜಿ ಅವರು ಈ ಒಂದೇ ಒಂದು ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನವನ್ನ ಅವರು
ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಓಕೆ, ಸೊ ಈ ಕ್ವಶನ್ ಬಹಳ ಸಲ ಬಂದಿದೆ, ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಹಾಯ್ ಬಸವಣ್ಣ ಅವರೇ, ಹಾಯ್ ಮಾಲತೇಶ್ ಅವರೇ, ಹಾಯ್ ಸಂತೋಷ್ ಅವರೇ. ಓಕೆ, ಡ್ರೇನ್ ಆಫ್ ವೆಲ್ತ್ ಸಿದ್ಧಾಂತದ ಮುಖ್ಯ ಪ್ರತಿಪಾದಕರು ಯಾರು? ಆರ್ ಸಿ ದತ್, ದಾದಾಬಾಯಿ ನವರೋಜಿ, ಡಿ ಆರ್ ಗಡ್ಗೊಯ್ ಮತ್ತೆ ಕಾರ್ಲ್ ಮಾರ್ಕ್ಸ್ ಅಂತ ಇದೆ. ಸೊ ಹಾಗಾದ್ರೆ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಹಾಯ್ ಮಧುಚಂದ್ರ ಅವರೇ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ ಹಾಯ್ ಅನಿತಾ ಅವರೇ, ಡ್ರೇನ್ ಆಫ್ ವೆಲ್ತ್ ಈ ಒಂದು ಸಿದ್ಧಾಂತದ ಮುಖ್ಯ ಪ್ರತಿಪಾದಕರು ಯಾರು ಅಂದ್ರೆ ದಾದಾಬಾಯಿ ನವರೋಜಿ. ಹಾಗಾದ್ರೆ ಈ ಒಂದು ಡ್ರೇನ್ ಆಫ್ ವೆಲ್ತ್ ಸಿದ್ಧಾಂತವನ್ನ ದಾದಾಬಾಯಿ ನವರೋಜಿ ಅವರು ಯಾವುದರಲ್ಲಿ ಮೆನ್ಷನ್ ಮಾಡಿದ್ರು, ಅಂದ್ರೆ ಅವರ ಯಾವ ಒಂದು ಬುಕ್ ನಲ್ಲಿ ಮೆನ್ಷನ್ ಮಾಡಿದ್ರು? ನಾನ್ ನಿಮ್ಗೆ ಕೇಳ್ತಾ ಇದ್ದೀನಿ ಕ್ವಶನ್ ಅನ್ನ. ಹಾಯ್ ಉಮೇಶ್ ಅವರೇ, ದಾದಾಬಾಯಿ ನವರೋಜಿ ಅವರ ಯಾವ ಒಂದು ಪುಸ್ತಕದಲ್ಲಿ ಅವರು ಡ್ರೇನ್ ಆಫ್ ವೆಲ್ತ್ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು? ಗೀತಾಂಜಲಿನ, ದಾದಾಬಾಯಿ ನವರೋಜಿದು. ಓಕೆ, ಸಂಪತ್ತಿನ ಸೋರಿಕೆ, ಡ್ರೇನ್ ಆಫ್ ವೆಲ್ತ್ ಅಂದ್ರೆ ಸಂಪತ್ತಿನ ಸೋರಿಕೆ. ಹಾಗಾದ್ರೆ ಅವರು ಯಾವ ಒಂದು ಪುಸ್ತಕದಲ್ಲಿ ಡ್ರೇನ್ ಥಿಯರಿಯನ್ನ ಅವರು ಇದ್ ಮಾಡಿದ್ರು? ಓಕೆ, ಮಹೇಶ್ ಅವರೇ ಕರೆಕ್ಟ್ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ದಾದಾಬಾಯಿ ನವರೋಜಿ ಅವರು ಅವರ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಈ ಒಂದು ಪುಸ್ತಕದಲ್ಲಿ, ಏನು ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಈ ಒಂದು ಪುಸ್ತಕದಲ್ಲಿ ಅವರು ಈ ಒಂದು ಡ್ರೇನ್ ಆಫ್ ವೆಲ್ತ್ ಈ ಒಂದು ಅಂದ್ರೆ ಈ ಒಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಅವರು ಮೆನ್ಷನ್ ಮಾಡ್ತಾರೆ. ಯಾ ಅಂದ್ರೆ ಪ್ರಮುಖವಾಗಿ ಇದರ ಕುರಿತಾಗಿ ಅವರು ಈ ಪುಸ್ತಕದಲ್ಲಿ ದಾದಾಬಾಯಿ ನವರೋಜಿ ಅವರು ಮೆನ್ಷನ್ ಮಾಡ್ತಾರೆ. ಅದೇ ರೀತಿಯಾಗಿ ದಾದಾಬಾಯಿ ನವರೋಜಿ ಅವರ ಕುರಿತಾಗಿ ಇನ್ನೊಂದು ಪ್ರಶ್ನೆ ಬಂದಿತ್ತು, ಅದು ಏನಂದ್ರೆ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ. ಸೊ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ಯಾರನ್ನ ಕರಿತೀವಿ ಅಂತ ಬಹಳ ಸಲ ಕ್ವಶನ್ ಬಂದಿದೆ. ಓಕೆ, ಸೊ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನ ಕರಿತೀವಿ? ಸೊ ದಾದಾಬಾಯಿ ನವರೋಜಿ ಅನ್ನ ಕರಿತೀವಿ. ಓಕೆ, ಸೊ ಈ ಡ್ರೇನ್ ಆಫ್ ವೆಲ್ತ್ ಸಿದ್ಧಾಂತದ ಕುರಿತಾಗಿ ಹೇಳ್ಬೇಕಂದ್ರೆ, ಸೊ ಅದಕ್ಕಿಂತ ಮುಂಚೆ ದಾದಾಬಾಯಿ ನವರೋಜಿ ಅವರ ಕುರಿತಾಗಿ ಹೇಳ್ಬೇಕಂದ್ರೆ, ಮೊದಲ ಏಷ್ಯನ್ ಮತ್ತೆ ಬ್ರಿಟಿಷ್ ಸಂಸದರಾದ ಪ್ರಮುಖ ವ್ಯಕ್ತಿ ಯಾರು ಅಂದ್ರೆ 1850ರಲ್ಲಿ ದಾದಾಬಾಯಿ ನವರೋಜಿ ಅವರು ಆಗಿದ್ದಾರೆ. ಸೊ ಇವರು ಇದಾರಲ್ಲ ಇವರು ಓಕೆ ಸೊ ಇವರು ಇದಾರಲ್ಲ ಈ ಒಂದು ಪ್ರಮುಖವಾದ ಬುಕ್ ನಲ್ಲಿ, ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕದಲ್ಲಿ ಈ ಒಂದು ಡ್ರೇನ್ ಆಫ್ ವೆಲ್ತ್ ಸಿದ್ಧಾಂತವನ್ನ ಅವರು ಪ್ರತಿಪಾದಿಸ್ತಾರೆ. ಈ ಒಂದು ಸಿದ್ಧಾಂತ ಏನಂದ್ರೆ, ಆಂತರಿಕ ಅಂಶಗಳು ಭಾರತದಲ್ಲಿ ಬಡತನಕ್ಕೆ ಕಾರಣಗಳು ಆಗಲ್ಲ, ಆದ್ರೆ ಬಡತನವು ಭಾರತದ ಸಂಪತ್ತು ಮತ್ತು ಸಮೃದ್ಧಿಯನ್ನ ಬರಿದಾಗಿಸುತ್ತಿದ್ದ ವಸಾಹತುಶಾಹಿ ಆಳ್ವಿಕೆಯಿಂದ ಉಂಟಾಗಿದೆ ಅಂತ. ಸೊ ಮೊದಲ ಬಾರಿಗೆ ಈ ಒಂದು ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂದ್ರೆ ದಾದಾಬಾಯಿ ನವರೋಜಿ ಅವರು. ಅಂದ್ರೆ ಈ ನಮ್ಮ ಒಂದು ಭಾರತದಲ್ಲಿ ಬಡತನಕ್ಕೆ ಕಾರಣ ನಮ್ಮ ಆಂತರಿಕವಾಗಿ ಇರುವಂತಹ ಕಾರಣಗಳು ಅಲ್ಲ, ಸೊ ಎಲ್ಲ ನಮ್ಮ ಒಂದು ಸಂಪತ್ತನ್ನ ಬರಿದಾಗಿಸ್ತಾ ಇರುವಂತಹ ಬ್ರಿಟಿಷರ ವಸಾಹತು ಆಳ್ವಿಕೆಯಿಂದಾಗಿ ನಮ್ಮ ಭಾರತ ಬಡತನದತ್ತ ಸಾಗ್ತಾ ಇದೆ ಅಂತ ಮೊದಲು ಮಂಡನೆಯನ್ನ ಮಾಡಿದ್ರು. ಯಾವಾಗ ಅಂದ್ರೆ 1867ರಲ್ಲಿ. ಓಕೆ, ಸೊ ಈ ಸಿದ್ಧಾಂತವನ್ನ ಮುಂದಿಟ್ಟುಕೊಂಡು ಅವರ ಒಂದು ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾದಲ್ಲಿ ಅವರು ಉಲ್ಲೇಖವನ್ನ ನೀಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಐಎನ್ಸಿ ಪ್ರಕಟಿಸಿದ ಮೊದಲ ಸಾಪ್ತಾಹಿಕ ಸುದ್ದಿ ಪತ್ರಿಕೆ. ಸೊ ಯಂಗ್ ಇಂಡಿಯಾ, ಇಂಡಿಯಾ, ಇಂಡಿಯನ್ ಪೀಪಲ್, ವಾಯ್ಸ್ ಇಂಡಿಯಾ ಅಂತ ಇದೆ. ಸೊ ಹಾಗಾದ್ರೆ ಐಎನ್ಸಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಪ್ರಕಟಿಸಿದಂತಹ ಈ ಒಂದು ವೀಕ್ಲಿ ಪೇಪರ್, ಸಾಪ್ತಾಹಿಕ ಸುದ್ದಿ ಪತ್ರಿಕೆ ಅಂದ್ರೆ ವೀಕ್ಲಿ ಪೇಪರ್ ಯಾವುದು? ಹಾಯ್ ರಮೇಶ್ ಅವರೇ, ಯಂಗ್ ಇಂಡಿಯಾ, ಇಂಡಿಯಾ, ಇಂಡಿಯನ್ ಪೀಪಲ್, ವಾಯ್ಸ್ ಇಂಡಿಯಾ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಾನು ಹೇಳ್ತಾ ಇದ್ದೇನೆ ನೋಡಿ. ಸೊ ಸರಿಯಾದ ಉತ್ತರ, ಐಎನ್ಸಿ ಪ್ರಕಟಿಸಿದ ಮೊದಲ ವೀಕ್ಲಿ ಪೇಪರ್ ಯಾವುದು ಅಂದ್ರೆ ಇಂಡಿಯಾ ಅಂತ. ಸೊ ಹಾಗಾದ್ರೆ ಯಾವಾಗ ಈ ಒಂದು ವೀಕ್ಲಿ ಪೇಪರ್ ಅನ್ನ ಪಬ್ಲಿಷ್ ಮಾಡಿದ್ರು ಅಂತ ಯಾರಿಗಾದ್ರೂ ಐಡಿಯಾ ಇದೆಯಾ? ಹಾಯ್ ಅಜರ್ ಅವರೇ, ಐಡಿಯಾ ಇದೆಯಾ ಇಂಡಿಯಾ ಪತ್ರಿಕೆಯನ್ನ ಯಾವಾಗ ಇದ್ ಮಾಡಿದ್ರು ಅಂತ? ಓಕೆ, ಸೊ ನೋಡಿ, 1889ರಲ್ಲಿ ಐಎನ್ಸಿ ಇದೆ ಅಲ್ಲ, ಈ ಒಂದು ಇಂಡಿಯಾ ಅನ್ನುವಂತಹ ವೀಕ್ಲಿ ಪೇಪರ್ ಅನ್ನ ಅವರು ಪಬ್ಲಿಷ್ ಮಾಡ್ತಾರೆ. ಯಾವಾಗ ಅಂದ್ರೆ 1889ರಲ್ಲಿ ಈ ಒಂದು ಇದು ಸುದ್ದಿ ಪತ್ರಿಕೆ ಇದೆಲ್ಲ ಪ್ರಮುಖವಾಗಿ ಬ್ರಿಟಿಷ್ ಕಮಿಟಿ ಆನ್ ದಿ
ಬ್ರಿಟಿಷ್ ಕಮಿಟಿ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದನ್ನ ಎಸ್ಟಾಬ್ಲಿಷ್ ಮಾಡಿತ್ತು. ಎಲ್ಲಿ ಅಂದ್ರೆ ಲಂಡನ್ ನಲ್ಲಿ. ಎಲ್ಲಿ? ಲಂಡನ್ ನಲ್ಲಿ 1889 ಮೊದಲ ವೀಕ್ಲಿ ಪೇಪರ್ ಅನ್ನ ಈ ಒಂದು ಬ್ರಿಟಿಷ್ ಕಮಿಟಿ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಂಡನ್ ನಲ್ಲಿ ಪ್ರಕಟಣೆ ಮಾಡಿತು. ಯಾವುದು? ಇಂಡಿಯಾ. ಓಕೆ, ಸೊ ನೆಕ್ಸ್ಟ್ ನೋಡಿ, ಯಾವ ವರ್ಷ ಬ್ರಿಟಿಷರು ಭಾರತದ ರಾಜಧಾನಿಯನ್ನ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿದ್ರು? 1900, 1930, 1911, 1912. ಓಕೆ, ಸೊ ನೋಡಿ, ಆಲ್ಮೋಸ್ಟ್ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಹಾಯ್ ಅರ್ಜುನ್ ಅವರೇ. ಸೊ 1911 ಈ ಒಂದು ಬ್ರಿಟಿಷರು ತಮ್ಮ ಒಂದು ರಾಜಧಾನಿಯನ್ನ ಕಲ್ಕತ್ತಾದಿಂದ ಅವರು ದೆಹಲಿಗೆ ವರ್ಗಾವಣೆ ಮಾಡ್ತಾರೆ. ಸೊ ನೋಡಿ, ಈ ಒಂದು ಯಾವಾಗ ಅಂದ್ರೆ December 12, 1911 ಸೊ ಈ ಒಂದು ವರ್ಗಾವಣೆಯನ್ನ ಅಂದ್ರೆ ದೆಹಲಿಯನ್ನ ತಮ್ಮ ಒಂದು ದೆಹಲಿಯನ್ನ ತಮ್ಮ ಒಂದು ರಾಜಧಾನಿಯನ್ನಾಗಿ ಮಾಡ್ತಾರೆ. ಸೊ ಇದನ್ನ ಈ ಒಂದು ಕ್ಯಾಪಿಟಲ್ ಅನ್ನ ಬ್ರಿಟಿಷ್ ರಾಜರ ಒಂದು ಕ್ಯಾಪಿಟಲ್ ಅನ್ನಾಗಿ ಯಾವಾಗ ಅಂದ್ರೆ 1911 ಇದನ್ನ ವರ್ಗಾವಣೆ ಮಾಡಲಾಗತ್ತೆ. ಯಾರು ಆ ಒಂದು ಟೈಮ್ ನಲ್ಲಿ ಇದ್ರು ಅಂದ್ರೆ ಎಂಪರರ್ ಜಾರ್ಜ್ ಫಿಫ್ತ್ ಅವರು ಆ ಒಂದು ಟೈಮ್ ನಲ್ಲಿ ಇದ್ರು ಬ್ರಿಟಿಷ್ ರಾಜ್ ಆಡಳಿತದ ಅವಧಿಯಲ್ಲಿ. ಸೊ December 12, 1911 ಈ ಒಂದು ವರ್ಗಾವಣೆಯನ್ನ ಮಾಡಲಾಯ್ತು. ಈ ಒಂದು ವರ್ಗಾವಣೆಯನ್ನ ಕಲ್ಕತ್ತಾದಿಂದ ದೆಹಲಿಗೆ ಕ್ಯಾಪಿಟಲ್ ಅನ್ನಾಗಿ ಮಾಡಲಾಯ್ತು. ಸೊ ಮೊದ್ಲು ಯಾಕೆ ಮೊದ್ಲು ಇದೆ ಅಲ್ಲ, ಬ್ರಿಟಿಷರು ವಸಾಹತುಕ್ಕೆ ಬಂದಾಗ ಕಲ್ಕತ್ತಾವನ್ನು ಅವರು ಒಂದು ತಮ್ಮ ಕ್ಯಾಪಿಟಲ್ ಅನ್ನಾಗಿ ಮಾಡಿರ್ತಾರೆ. ಯಾಕಂದ್ರೆ ಅವರ ಎಲ್ಲಾ ಪ್ರಮುಖವಾದ ಕಾರ್ಖಾನೆಗಳು ಅಲ್ಲಿ ಸ್ಥಾಪನೆ ಆಗಿತ್ತು. ಅದೇ ರೀತಿಯಾಗಿ ಅದು ಭವ್ಯವಾದಂತಹ ಒಂದು ಕಟ್ಟಡಗಳಿಂದ ಕೂಡಿದಂತಹ ಒಂದು ನಗರ ಆಗಿರೋದ್ರಿಂದ ಕಲ್ಕತ್ತಾ ಅನ್ನ ಅವರ ಒಂದು ಕ್ಯಾಪಿಟಲ್ ಅನ್ನಾಗಿ ಬ್ರಿಟಿಷರು ಮಾಡ್ಕೊಂಡಿದ್ರು. ಆದ್ರೆ ಮುಂದೆ ಏನಾಗತ್ತೆ ಅಂದ್ರೆ ಈ ಒಂದು ಕಲ್ಕತ್ತಾದಲ್ಲಿ ಬಹಳಷ್ಟು ಈ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳು ಉಂಟಾದ್ರಿಂದಾಗಿ ಸೊ ಏನಾಗತ್ತೆ ಅಂದ್ರೆ ಆಮೇಲೆ ತಮ್ಮ ಒಂದು ಕ್ಯಾಪಿಟಲ್ ಅನ್ನ ದೆಹಲಿಗೆ ಅವರು ವರ್ಗಾವಣೆಯನ್ನ ಮಾಡಿದ್ರು. ಓಕೆ, ಸೊ ಈ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳು ತುಂಬಾನೇ ಕಲ್ಕತ್ತಾದಲ್ಲಿ ಉಂಟಾದ್ರಿಂದಾಗಿ ತಮ್ಮ ಒಂದು ವರ್ಗಾವಣೆಯನ್ನ ಕಲ್ಕತ್ತಾದಿಂದ ದೆಹಲಿಗೆ ಕ್ಯಾಪಿಟಲ್ ಅನ್ನಾಗಿ ಮಾಡಿದ್ರು. ಓಕೆ, ಸೊ ಆಮೇಲೆ ಅದು ಜಿಯೋಗ್ರಫಿಕಲ್ ಸೆಂಟರ್ ಆಫ್ ಇಂಡಿಯಾ ಆಗಿ ಕೂಡ ಅದು ಪರಿವರ್ತನೆ ಆಯ್ತು. ಸೊ ಹಾಯ್ ಬಿರಾದರ್ ಅವರೇ, ಹಾಯ್ ಆರಾಧ್ಯ ಅವರೇ. ಸೊ ಆರ್ಯ ಸಮಾಜವನ್ನ ಸ್ಥಾಪಿಸಿದವರು ಯಾರು? ದಯಾನಂದ ಸರಸ್ವತಿ, ರಾಮಕೃಷ್ಣನ್, ವಿವೇಕಾನಂದ್, ರಾಜಾರಾಮ್ ಮೋಹನ್ ರಾಯ್. ಓಕೆ, ಹಾಯ್ ಬಿರಾದರ್ ಅವರೇ. ಓಕೆ, ಎಲ್ಲರೂ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿದವರು ದಯಾನಂದ್ ಸರಸ್ವತಿಯವರು. ಸೊ ಯಾವಾಗ ಸ್ಥಾಪನೆಯನ್ನ ಮಾಡಿದ್ರು ಈ ಒಂದು ಸಮಾಜವನ್ನ, ಆರ್ಯ ಸಮಾಜವನ್ನ? ಆರ್ಯ ಸಮಾಜವನ್ನ ಯಾವಾಗ ಸ್ಥಾಪನೆ ಮಾಡಿದ್ರು ದಯಾನಂದ್ ಸರಸ್ವತಿಯವರು? ಹಾಯ್ ಹರೀಶ್ ಅವರೇ. ಓಕೆ, ಸೊ 1875 ಆರ್ಯ ಸಮಾಜವನ್ನ ಪ್ರಮುಖವಾಗಿ ಇದೊಂದು ಮಾಡರ್ನ್ ಹಿಂದೂಯಿಸಂ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೊ ಇದನ್ನ ದಯಾನಂದ್ ಸರಸ್ವತಿ ಅವರು ಸ್ಥಾಪನೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಆರ್ಯ ಸಮಾಜ ಅಂದ್ರೆ ಸಂಸ್ಕೃತದಲ್ಲಿ ಏನಂತ ಆಗತ್ತೆ ಅಂದ್ರೆ ಸೊಸೈಟಿ ಆಫ್ ನೋಬಲ್ಸ್ ಅಂತ ಅರ್ಥವನ್ನ ಕೊಡುತ್ತೆ ಆರ್ಯ ಸಮಾಜ ಅಂದ್ರೆ. ಇದನ್ನ ದಯಾನಂದ್ ಸರಸ್ವತಿ ಅವರು ಸೊ ಇದನ್ನ ಮಾಡ್ತಾರೆ ಯಾವಾಗ ಅಂದ್ರೆ 1875 ಪ್ರಮುಖವಾಗಿ ಈ ವೇದಗಳನ್ನ ರೀ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೋಸ್ಕರ, ಮತ್ತೆ ಈ ಒಂದು ಹಿಂದೂ ಸ್ಕ್ರಿಪ್ಚರ್ ಗಳನ್ನ ಅದರಲ್ಲಿ ಇರುವಂತಹ ಸತ್ಯಗಳನ್ನ ಹೊರಗೆ ತೆಗಿಲಿಕ್ಕೋಸ್ಕರ ಪ್ರಮುಖವಾಗಿ ಆರ್ಯ ಸಮಾಜವನ್ನ ದಯಾನಂದ್ ಸರಸ್ವತಿ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಸೊ ಡೆಲ್ಲಿಯಲ್ಲಿ ಅದರ ಒಂದು ಹೆಡ್ ಕ್ವಾರ್ಟರ್ ಇರುತ್ತೆ. ಓಕೆ, ಸೊ ಶೇರ್ ಎ ಪಂಜಾಬ್ ಯಾರು? ಶೇರ್ ಎ ಪಂಜಾಬ್ ಅಂತ ಯಾರನ್ನ ಕರೆಯಲಾಗತ್ತೆ? ಸೊ ರಂಜಿತ್ ಸಿಂಗ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಸರ್ದಾರ್ ಬಾಲ್ದೇವ್ ಹಾಡಿ ಅಂತ ಇದೆ. ಸೊ ಹಾಗಾದ್ರೆ ಯಾರನ್ನ ಶೇರ್ ಎ ಪಂಜಾಬ್ ಅಂತ ಕರಿತಾ ಇದ್ರು? ಹಾಯ್ ವಿನೋದ್ ಕುಮಾರ್ ಅವರೇ, ಹಾಯ್ ಸುನಿಲ್ ಅವರೇ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಲಾಲಾ ಲಜಪತ್ ರಾಯ್ ಅವರನ್ನ ಶೇರ್ ಎ ಪಂಜಾಬ್ ಅಂದರೆ ಪಂಜಾಬ್ನ ಹುಲಿ
ಅನ್ನುವಂತ ಒಂದು ಟ್ಯಾಗ್ ಅನ್ನ ಯಾರಿಗೆ ಕೊಟ್ಟಿದ್ರು ಅಂದ್ರೆ ಲಾಲಾ ಲಜಪತ್ ರಾಯ್ ಅವರಿಗೆ ಈ ಒಂದು ಟ್ಯಾಗ್ ಅನ್ನ ಕೊಟ್ಟಿದ್ರು. ಸೊ ಪ್ರಮುಖವಾಗಿ ಇವರು ಯಾವ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಅಂದ್ರೆ ಮೋಗಾ ಡಿಸ್ಟ್ರಿಕ್ಟ್ ಪಂಜಾಬ್ ನಲ್ಲಿ ಇವರು ಜನನ ಆಯ್ತು. ಅದೇ ರೀತಿಯಾಗಿ ಇವರನ್ನ ಶೇರ್ ಎ ಪಂಜಾಬ್, ಅದೇ ರೀತಿಯಾಗಿ ಪಂಜಾಬ್ ಕೇಸರಿ ಅಂತ ಕೂಡ ಕರೆಯಲಾಗತ್ತೆ. ಏನಂತ, ಶೇರ್ ಎ ಪಂಜಾಬ್ ಕೂಡ ಕರೆಯಲಾಗತ್ತೆ, ಅದೇ ರೀತಿಯಾಗಿ ಪಂಜಾಬ್ ಕೇಸರಿ ಅಂತ ಕರೆಯಲಾಗತ್ತೆ. ಅದೇ ರೀತಿಯಾಗಿ ಈ ಒಂದು ಯಾವ ಒಂದು ಉದ್ದೇಶಕ್ಕೋಸ್ಕರ ಅಂದ್ರೆ ಪಂಜಾಬ್ನ ಒಂದು ಸ್ವತಂತ್ರಗೊಳಿಸೋದಕ್ಕೋಸ್ಕರ, ಈ ಒಂದು ಪಂಜಾಬ್ ಹಾಗೆ ಭಾರತವನ್ನ ಸ್ವತಂತ್ರಗೊಳಿಸೋದಕ್ಕೋಸ್ಕರ ಫ್ರೀಡಮ್ ಮೂಮೆಂಟ್ ನಲ್ಲಿ ಅವರು ಕೊಟ್ಟಿರುವಂತಹ ಒಂದು ಕಾಂಟ್ರಿಬ್ಯೂಷನ್ ಗಳನ್ನ ಪರಿಗಣಿಸಿ ಅವರಿಗೆ ಈ ಒಂದು ಶೇರ್ ಎ ಪಂಜಾಬ್ ಅಂದರೆ ಲಯನ್ ಆಫ್ ಪಂಜಾಬ್ ಅನ್ನುವಂತ ಒಂದು ಟ್ಯಾಗ್ ಅನ್ನ ಕೊಡಲಾಗತ್ತೆ. ಅದೇ ರೀತಿಯಾಗಿ ಪಂಜಾಬ್ ಕೇಸರಿ ಅಂತ ಕೂಡ ಯಾರನ್ನ, ಲಾಲಾ ಲಜಪತ್ ರಾಯ್ ಅವರನ್ನ ಕರೆಯಲಾಗುತ್ತೆ. ಸೊ ಭಾರತದಲ್ಲಿ ಮೊದಲ ಜನಗಣತಿಯನ್ನ ಯಾವ ವರ್ಷದಲ್ಲಿ ನಡೆಸಲಾಯ್ತು? 1884, 1872, 1881, 1856. ಓಕೆ, ಸೊ ನೋಡಿ, ಇದರ ಕುರಿತಾಗಿ ಹೇಳ್ಬೇಕಂದ್ರೆ ಈ ಒಂದು ಸೆನ್ಸಸ್ ಅನ್ನ ಪ್ರಮುಖವಾಗಿ ಭಾರತದಲ್ಲಿ ಸೆನ್ಸಸ್ ಅನ್ನ ಯಾವಾಗ, ಜನಗಣತಿಯನ್ನ ಯಾವಾಗ ಕಂಡಕ್ಟ್ ಮಾಡಿದ್ರು ಅಂದ್ರೆ, ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕೇಳ್ಕೊಳ್ಳಿ. ಸೊ 1872 ಈ ಒಂದು ಜನಗಣತಿಯನ್ನ ಕಂಡಕ್ಟ್ ಮಾಡಿದ್ರು. ಆದರೆ ಈ ಒಂದು ರೆಗ್ಯುಲರ್ಸ್ ಜನಗಣತಿ ಇದೆ ಅಲ್ಲ, ರೆಗ್ಯುಲರ್ ಜನಗಣತಿ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂದ್ರೆ 1881. ಓಕೆ, ಸೊ ನೋಡಿ, ಏನು 1872 ಸುಮ್ನೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಕಂಡಕ್ಟ್ ಮಾಡಿದ್ರು 1872. ಆದರೆ 1881 ಇದನ್ನ ಏನು ರೆಗ್ಯುಲರ್ ಆಗಿ ಆ ಒಂದು 1881 ಸೆನ್ಸಸ್ ಸ್ಟಾರ್ಟ್ ಆಗಿ ಬರ್ತಾ ಇತ್ತು. ಅದಕ್ಕೋಸ್ಕರ ನಾವು ಕನ್ಸಿಡರ್ ಮಾಡೋದು ಯಾವುದು ಅಂದ್ರೆ 1881. ಸುಮ್ನೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ನಾನು ಹೇಳ್ತಾ ಇರೋದು. ಓಕೆ, ಸೊ ಅದೇ ರೀತಿಯಾಗಿ 2011 ಜನಗಣತಿ ಇದೆ ಅಲ್ಲ, ಅದು ಎಷ್ಟನೆಯ ಜನಗಣತಿ ಆಗಿತ್ತು? ಓಕೆ, ಸೊ ಸರಿಯಾದ ಉತ್ತರ 15. ಸೊ 2011 ಆದಂತಹ ಜನಗಣತಿ ಇದೆ ಅಲ್ಲ, ಅದು 15ನೇ ಜನಗಣತಿ ಆಗಿತ್ತು. ಸೊ ಇವಾಗ 2021 ಆಗೋದು 16ನೇ ಜನಗಣತಿ. ಸೊ ಎಷ್ಟು ವರ್ಷಗಳಿಗೊಮ್ಮೆ ಜನಗಣತಿಯನ್ನ ಮಾಡಲಾಗತ್ತೆ? ಓಕೆ, ಸೊ ಇದೆಲ್ಲ ಕ್ವಶನ್ಸ್ ಕೇಳಿದ್ರು, ಸಿಂಪಲ್ ಆಗಿದೆ ಆದ್ರೂ ಕೂಡ ಕೇಳಲಾಗಿತ್ತು, ಅದಕ್ಕೆ ಕೇಳಿದೆ. ಓಕೆ, ಕರೆಕ್ಟ್ ಆಗಿದೆ. ಸೊ ಹಾಯ್ ನೂರ್ ಮದ್ ಅವರೇ, ಮುಲಾ ಅವರೇ. ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮೊದಲ ಭಾರತೀಯ ಮಹಿಳೆ ಯಾರು? ರಾಜ್ಕುಮಾರಿ ಅಮೃತ್ ಕೌರ್, ವಿಜಯಲಕ್ಷ್ಮಿ ಪಂಡಿತ್, ಅರುಣಾ ಅಸಫ್ ಅಲಿ ಮತ್ತೆ ಸರೋಜಿನಿ ನಾಯ್ಡು. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ ಅಲ್ಲ, ಆಲ್ಮೋಸ್ಟ್ ಎಲ್ಲರೂ ಕೊಟ್ಟಿದ್ದೀರಾ. ಸೊ ಸರೋಜಿನಿ ನಾಯ್ಡು. ಹಾಯ್ ಎಂಬಿ ಅವರೇ. ಸೊ ಸರೋಜಿನಿ ನಾಯ್ಡು ಸರಿಯಾದ ಉತ್ತರ. ಸೊ ನೋಡಿ, ಸರೋಜಿನಿ ನಾಯ್ಡು ಅವರನ್ನ ಅವರ ಒಂದು ಅವರಿಗೆ ಕೊಟ್ಟಿರುವಂತಹ ಬಿರುದು ಯಾವುದು? ಸರೋಜಿನಿ ನಾಯ್ಡು ಅವರಿಗೆ ಕೊಟ್ಟಿರುವ ಬಿರುದು ಯಾವುದು? ಓಕೆ, ಸೊ ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಪ್ರಮುಖವಾಗಿ ಸರೋಜಿನಿ ನಾಯ್ಡು ಅವರಿಗೆ ಈ ಒಂದು ಬಿರುದನ್ನ ಕೊಟ್ಟಿದ್ದಾರೆ. ಸೊ ಸರೋಜಿನಿ ನಾಯ್ಡು ಅವರು ಇದ್ದಾರಲ್ಲ, ಈ ಒಂದು ಮೊದಲ ಮಹಿಳೆ ಅಲ್ಲ. ಯಾಕಂದ್ರೆ ಅಂದ್ರೆ ಕೇವಲ ಈ ರೀತಿ ಪ್ರಶ್ನೆ ಬಂದ್ರೆ ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಯಾರು ಅಂತ ಬಂದ್ರೆ ಅದು ಯಾರು ಅಂದ್ರೆ ಅನ್ನಿ ಬೆಸೆಂಟ್. ಒಂದ್ ವೇಳೆ ಭಾರತೀಯ ಮಹಿಳೆ ಯಾರು ಅಂತ ಬಂದ್ರೆ ಅದು ಮಾತ್ರ ಸರೋಜಿನಿ ನಾಯ್ಡು. ಕೇವಲ ಮೊದಲ ಮಹಿಳೆ ಅಂತ ಬಂದ್ರೆ ಅದು ಯಾರು ಅಂದ್ರೆ ಅನ್ನಿ ಬೆಸೆಂಟ್. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಸರೋಜಿನಿ ನಾಯ್ಡು ಅವರು ಇದ್ದಾರಲ್ಲ, ಈ ಒಂದು 1925 ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿದಂತಹ ಮೊದಲ ಭಾರತೀಯ ಮಹಿಳೆ ಇವರಾಗಿದ್ದಾರೆ. ಓಕೆ, ಸೊ ಮತ್ತೆ ಈ ಸರೋಜಿನಿ ನಾಯ್ಡು ಅವರನ್ನ, ಸೊ ಈ ಒಂದು 1925 ಕಾನ್ಪುರ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ಸರೋಜಿನಿ ನಾಯ್ಡು ಅವರು ವಹಿಸ್ಕೊಂಡಿದ್ರು. ಓಕೆ, ಹಾಗಾದ್ರೆ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಯಾವಾಗ ಸ್ಥಾಪನೆ ಮಾಡಲಾಯ್ತು? ಹಾಯ್ ಸಂದೇಶ್ ಅವರೇ, ಹಾಯ್ ಆದಿನಾಥ್ ಅವರೇ, ಹಾಯ್ ಯೂಸರ್ ಅವರೇ, ಹಾಯ್ ರೇಷ್ಮಾ, ಹಾಯ್ ನಿಂಗು ಅವರೇ. ಓಕೆ,
ಸೊ 1885 ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪೊಲಿಟಿಕಲ್ ಪಾರ್ಟಿಯನ್ನ ಸೊ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಸೊ ಅದೇ ರೀತಿಯಾಗಿ ಯಾರು ಫೌಂಡರ್, ಯಾರು ಇದರ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಫೌಂಡರ್ ಸ್ಥಾಪಕ ಯಾರು? ಹಾಯ್ ಕಿರಣ್ ಅವರೇ. ಓಕೆ, ಸರಿಯಾದ ಉತ್ತರ ಎಓ ಹ್ಯೂಮ್ ಅಥವಾ ಅಲನ್ ಆಕ್ಟೇವಿಯನ್ ಹ್ಯೂಮ್ ರವರು ಇದನ್ನ 1885 ಸ್ಥಾಪನೆ ಮಾಡ್ತಾರೆ. ಓಕೆ, ಯಾವ್ದನ್ನ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ. ಓಕೆ, ಹಾಗಾದ್ರೆ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸೊ ಈ ಒಂದು ಫಸ್ಟ್ ಪ್ರೆಸಿಡೆಂಟ್ ಯಾರು, ಅಂದ್ರೆ ಆ ಒಂದು ಅಧಿವೇಶನದ ಮೊದಲ ಪ್ರೆಸಿಡೆಂಟ್ ಯಾರಾಗಿದ್ರು, INC ಅಧಿವೇಶನದ ಮೊದಲ ಪ್ರೆಸಿಡೆಂಟ್? ಹಾಯ್ ಭಾಗ್ಯಪ್ಪ ಅವರೇ, ಹಾಯ್ ಸಂಗಮೇಶ್ ಅವರೇ, ಹಾಯ್ ಬಸವರಾಜ್ ಅವರೇ, ಹಾಯ್ ಗಿರೀಶ್ ಅವರೇ. ಓಕೆ, ಸೊ ಕರೆಕ್ಟ್, WC ಬ್ಯಾನರ್ಜಿ. ಹಾಯ್ ಪೃಥ್ವಿರಾಜ್ ಅವರೇ. ಹಾಗಾದ್ರೆ WC ಫುಲ್ ಫಾರ್ಮ್ ಏನು? WC ಫುಲ್ ಫಾರ್ಮ್ ಓಕೆ, ಸೊ ಸರಿಯಾದ ಉತ್ತರ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು. ಸೊ ಈ ಒಂದು INC ಏನು ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿದ್ರು. ಓಕೆ, ಸೊ ಹಾಗಾದ್ರೆ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು, 1885 ಮೊದಲ ಅಧಿವೇಶನ ಎಲ್ಲಿ ನಡೆಯಿತು? ಹಾಯ್ ವಿಜಯಲಕ್ಷ್ಮಿ ಅವರೇ, ಹಾಯ್ ಸಾಗರ್ ಅವರೇ. ಓಕೆ, ಸರಿಯಾದ ಉತ್ತರ ಮುಂಬೈಯಲ್ಲಿ ನಡೆಯಿತು. ಓಕೆ, ಸೊ ಮಹಾತ್ಮ ಗಾಂಧೀಜಿ ಅವರು ಯಾವ ಒಂದು ಅಧಿವೇಶನದಲ್ಲಿ ಭಾಗವಹಿಸಿದ್ರು? ಸೊ ಈಗಾಗ್ಲೇ ಹೇಳಿದ್ದೀನಿ ಆದ್ರೂ ಕೇಳ್ತಾ ಇದ್ದೀನಿ. ಓಕೆ, ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಈ ಒಂದು INC ಮೊದಲ ಪ್ರೆಸಿಡೆಂಟ್ ಆಗಿರುವಂತಹ ಈ ಒಂದು ಯಾರು ಇಂಗ್ಲಿಷ್ ಮ್ಯಾನ್ ಯಾರು, INC ಪ್ರೆಸಿಡೆಂಟ್ ಆಗಿರುವಂತಹ ಇಂಗ್ಲಿಷ್ ಮ್ಯಾನ್ ಯಾರು? ಸೊ ಒಂದು ಅಧಿವೇಶನದಲ್ಲಿ ಇಂಗ್ಲಿಷ್ ಪ್ರೆಸಿಡೆಂಟ್ ಅವರು ಏನು ಅಧ್ಯಕ್ಷತೆಯನ್ನ ಪ್ರೆಸಿಡೆನ್ಸಿಯನ್ನ ಅದ್ ಮಾಡ್ತಾರೆ, ಅವರು ಯಾರು? ಓಕೆ, ಸೊ ಸರಿಯಾದ ಉತ್ತರ ಇದೆಯಲ್ಲ, ಜಾರ್ಜ್ ಯೂಲೆ. ಜಾರ್ಜ್ ಯೂಲೆ. ಓಕೆ, ಅದೇ ರೀತಿಯಾಗಿ ಸೊ ಜಾರ್ಜ್ ಯೂಲೆ ಸರಿಯಾದ ಉತ್ತರ. ಓಕೆ, ಸೊ ನೋಡಿ, ಯಾರು ಮುಸ್ಲಿಂ ಪ್ರೆಸಿಡೆಂಟ್ ಇದ್ರು, INC ಮೊದಲ ಮುಸ್ಲಿಂ ಪ್ರೆಸಿಡೆಂಟ್ ಯಾರಾಗಿದ್ರು? ಹಾಯ್ ಜಗದೀಶ್ ಅವರೇ, ಹಾಯ್ ವೇದಾ ಅವರೇ. ಓಕೆ, ಸರಿಯಾದ ಉತ್ತರ ಬದ್ರುದ್ದೀನ್ ಟ್ಯಾಬ್ಜಿ ಅವರು ಸರಿಯಾದ ಉತ್ತರ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. ರಾಜ್ಯಗಳ ಅಡ್ವೊಕೇಟ್ ಜನರಲ್ ಅನ್ನ ಯಾರು ನೇಮಿಸುತ್ತಾರೆ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ, ಮುಗೀತು. ಸೊ ರಾಜ್ಯಗಳ ಅಡ್ವೊಕೇಟ್ ಜನರಲ್ ಅನ್ನ ಯಾರು ನೇಮಿಸುತ್ತಾರೆ? ಓಕೆ, ಓಕೆ, ಸರಿಯಾದ ಉತ್ತರವನ್ನ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ ರಾಜ್ಯಪಾಲರು, ಸೊ ಗವರ್ನರ್ ಆಫ್ ಸ್ಟೇಟ್ ಇದಾರಲ್ಲ, ಅಡ್ವೊಕೇಟ್ ಜನರಲ್ ಅನ್ನ ನೇಮಕ ಮಾಡ್ತಾರೆ. ಸೊ ಯಾವ ಒಂದು ವಿಧಿ ಅನ್ವಯ ಅಡ್ವೊಕೇಟ್ ಜನರಲ್, ಅಡ್ವೊಕೇಟ್ ಜನರಲ್ಗೆ ಸಂಬಂಧಿಸಿದ ವಿಧಿ ಯಾವುದು? ಓಕೆ, ಸರಿಯಾದ ಉತ್ತರ 165 ವಿಧಿ ಅನ್ವಯ. ಸೊ ಗವರ್ನರ್ ಇದಾರಲ್ಲ, ಸ್ಟೇಟ್ ಗವರ್ನರ್, ಸೊ ಇವರು ಅಡ್ವೊಕೇಟ್ ಜನರಲ್ ಅನ್ನ ಆಯ್ಕೆ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಭಾರತೀಯ ಸಂವಿಧಾನದಲ್ಲಿ ತುರ್ತು ನಿಬಂಧನೆಗಳನ್ನ ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ? ಹಾಯ್ ಶ್ರೀನಿವಾಸ್ ಅವರೇ. ಸೊ ಎಮರ್ಜೆನ್ಸಿಯನ್ನ, ಸೊ ಆಸ್ಟ್ರೇಲಿಯಾ, ಜಪಾನ್, ಕೆನಡಾ ಮತ್ತೆ ಜರ್ಮನಿ. ಓಕೆ, ಸರಿಯಾದ ಉತ್ತರ. ಸೊ ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ ಜರ್ಮನಿಯಿಂದ ಈ ಒಂದು ಏನು ತುರ್ತು ನಿಬಂಧನೆಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಎಷ್ಟು ಬಾರಿ ತಿದ್ದುಪಡಿ ಆಗಿದೆ 2019 ಎಷ್ಟು ತಿದ್ದುಪಡಿ ಆಗಿದೆ ಸಂವಿಧಾನದ್ದು? ಹಾಯ್ ಪೂರ್ಣಿಮಾ ಅವರೇ. ಓಕೆ, ಓಕೆ, 103 ತಿದ್ದುಪಡಿ ಆಗಿದೆ. ಓಕೆ, ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಹೋಗೋಣ. ಓಕೆ, 103 ತಿದ್ದುಪಡಿಗಳು ಆಗಿದೆ. ಸೊ ಭಾರತೀಯ ಸಂವಿಧಾನದ 9ನೆಯ ವೇಳಾಪಟ್ಟಿ ಅಂದ್ರೆ ಶೆಡ್ಯೂಲ್, ಸೊ ಶೆಡ್ಯೂಲ್ ಅನ್ನ ಯಾವ ತಿದ್ದುಪಡಿ ಮೂಲಕ ಸೇರಿಸಲಾಯಿತು? 9ನೆಯ ಶೆಡ್ಯೂಲ್ ಅನ್ನ ಯಾವ ತಿದ್ದುಪಡಿ ಮೂಲಕ ಸೇರಿಸಲಾಯಿತು? ಹಾಯ್ ಸಚಿನ್ ಅವರೇ. ಮೊದಲನೆಯ ತಿದ್ದುಪಡಿ, 8ನೆಯ ತಿದ್ದುಪಡಿ, 9ನೆಯ ತಿದ್ದುಪಡಿ, 42ನೆಯ ತಿದ್ದುಪಡಿ.
ಓಕೆ ಓಕೆ ಸೊ ಹಾಯ್ ಕೌಶಲ್ಯ ಅವರೇ, ಸೊ ಸರಿಯಾದ ಉತ್ತರ ಎಲ್ಲರೂ ಕೊಟ್ಟಿದ್ದೀರಾ, ಸರಿಯಾಗಿದೆ. ಸೊ ನೋಡಿ, ಮೊದಲನೇ ತಿದ್ದುಪಡಿ 1951 ಆಗತ್ತೆ ಈ ಒಂದು ತಿದ್ದುಪಡಿಯ ಮೂಲಕ. ಸೊ 9ನೇ ಶೆಡ್ಯೂಲ್ ಅನ್ನ ಸೊ ಏನು ಭಾರತದ ಸಂವಿಧಾನಕ್ಕೆ ಸೇರಿಸಲಾಗತ್ತೆ. ಸೊ ಏನು 1951 10 ಮೇ 1951 ಮೊದಲನೆಯ ತಿದ್ದುಪಡಿಯನ್ನ ಮಾಡಿ ಸೊ ಭಾರತೀಯ ಸಂವಿಧಾನಕ್ಕೆ ಈ ಒಂದು 9ನೆಯ ಶೆಡ್ಯೂಲ್ ಅನ್ನ ಕೊಡಲಾಗಿರುತ್ತೆ. ಸೊ ಅಂದ್ರೆ ಇದು ಪ್ರಮುಖವಾಗಿ ಯಾವ ಒಂದು ಪರ್ಪಸ್ಗೋಸ್ಕರ ಅಂದ್ರೆ, ಈ ಒಂದು ಜಮೀನ್ದಾರ್ ಪದ್ಧತಿಗಳನ್ನ ಅಂದ್ರೆ ಜಮೀನ್ದಾರ್ ಪದ್ಧತಿಗಳನ್ನ ತೆಗೆದು ಹಾಕ್ಲಿಕ್ಕೆ, ಅದೇ ರೀತಿಯಾಗಿ ಆರ್ಟಿಕಲ್ 31A ಮತ್ತು 31B ಅನ್ನ ರಿಮೂವ್ ಮಾಡ್ಲಿಕ್ಕೆ, ಮತ್ತೆ ಈ ಒಂದು 9th ಶೆಡ್ಯೂಲ್ ಅನ್ನ ವೇಳಾಪಟ್ಟಿ ಅಥವಾ ಶೆಡ್ಯೂಲ್ ಅನ್ನ ಭೂ ಸುಧಾರಣೆಗೋಸ್ಕರ ಈ ಒಂದು ಶೆಡ್ಯೂಲ್ ಅನ್ನ ಇದ್ ಮಾಡಲಾಗತ್ತೆ, ಅಂದ್ರೆ ಆಡ್ ಮಾಡಲಾಗತ್ತೆ. ಓಕೆ, ಸೊ ಮಿನಿ ಸಂವಿಧಾನ ಅಂತ ಯಾವ ಒಂದು ತಿದ್ದುಪಡಿಯನ್ನ ಕರಿತೀವಿ, ಮಿನಿ ಸಂವಿಧಾನ ಅಂತ. ಹಾಯ್ ನರೇಂದ್ರ ಅವರೇ, ಹಾಯ್ ನಾಗರಾಜ್ ಅವರೇ. ಓಕೆ, ಸೊ ಸರಿಯಾದ ಉತ್ತರ 42ನೇ ಸಂವಿಧಾನ ತಿದ್ದುಪಡಿಯನ್ನ ನಾವು ಮಿನಿ ಸಂವಿಧಾನ ಅಂತ ಕರಿತೀವಿ. ಸೊ ಹಾಗಾದ್ರೆ 42ನೇ ಸಂವಿಧಾನ ತಿದ್ದುಪಡಿಯಿಂದ ಸೊ ಸಂವಿಧಾನದ ಯಾವ ಭಾಗವನ್ನ ಆಡ್ ಮಾಡಲಾಯ್ತು? ಓಕೆ, ಯಾವ ಭಾಗವನ್ನ ಆಡ್ ಮಾಡಲಾಯ್ತು? ಮೊದ್ಲು ಇರ್ಲಿಲ್ಲ, ಆಮೇಲೆ ಆಡ್ ಮಾಡಲಾಯ್ತು. ಓಕೆ, ಸೊ ನೋಡಿ, ಮೊದ್ಲು ಮೂಲಭೂತ ಕರ್ತವ್ಯಗಳ ಕುರಿತಾಗಿ ಎಲ್ಲೂ ಕೂಡ ಮೆನ್ಷನ್ ಮಾಡಿರ್ಲಿಲ್ಲ. ಈ ಒಂದು 42ನೇ ಸಂವಿಧಾನ ತಿದ್ದುಪಡಿ ಮೂಲಕ 4A ಮತ್ತೆ 51A ಅನ್ನ ತಿದ್ದುಪಡಿ ಮಾಡಿ ಮೂಲಭೂತ ಏನು ಡ್ಯೂಟೀಸ್ಗಳಿಗೋಸ್ಕರ ಆಡ್ ಮಾಡಲಾಯ್ತು. ಪ್ರಿಯಾಂಬಲ್ ನಲ್ಲಿ ಮೂರು ಪದಗಳನ್ನ ಮೊದಲ ಬಾರಿಗೆ ಪ್ರಸ್ತಾವನೆಗೆ ತಿದ್ದುಪಡಿ ಮಾಡಿ ಮೂರು ಪದಗಳನ್ನ ಸೇರಿಸಲಾಯ್ತು, ಸಮಾಜವಾದ, ಜಾತ್ಯತೀತ ಮತ್ತು ಐಕ್ಯತೆ. ಮತ್ತೆ DPSPಯಲ್ಲಿ ಕೂಡ ತಿದ್ದುಪಡಿಯನ್ನ ಮಾಡಿ ಮೂರು ಪ್ರಮುಖವಾದ ಅಂಶಗಳನ್ನ ಸೇರ್ಪಡೆ ಮಾಡಲಾಯ್ತು. ಹಾಗೆ ಹಲವಾರು ಬದಲಾವಣೆಗಳನ್ನ 42ನೇ ಸಂವಿಧಾನದ ತಿದ್ದುಪಡಿ ಮಾಡಿದ್ರಿಂದ ಅದನ್ನ ಮಿನಿ ಸಂವಿಧಾನ ಅಂತ ಕೂಡ ಕರೆಯಲಾಗತ್ತೆ. ಹಾಯ್ ಜೂನ್ ಅವರೇ, ಹಾಯ್ ಮಂಜು ಅವರೇ. ಓಕೆ, ಸೊ ಭಾರತೀಯ ಸಂವಿಧಾನದ ಮುನ್ನುಡಿಯನ್ನ ಯಾವುದು ತಿದ್ದುಪಡಿ ಮಾಡಲಾಗಿದೆ? ಹಾಯ್ ಮಂಜು ಅವರೇ, ಹಾಯ್ ರೆಡ್ಡಿ ಅವರೇ. ಸೊ 24ನೇ ತಿದ್ದುಪಡಿ, 36ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ. ಓಕೆ, ಸೊ ಪ್ರಿಯಾಂಬಲ್, ಓಕೆ ಸರಿಯಾಗಿದೆ. ಸೊ 42ನೇ ಸಂವಿಧಾನ ತಿದ್ದುಪಡಿ ಈಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದೆ, ಅದನ್ನ ಕ್ವಶನ್ ನೋಡ್ಲಾರ್ದೆ. ಸೊ ಮೂರು ಪದಗಳನ್ನ ಸೇರಿಸಲಾಯಿತು ಭಾರತದ ಸಂವಿಧಾನಕ್ಕೆ, ಇದು ತಿದ್ದುಪಡಿ ಪ್ರಸ್ತಾವನೆಗೆ. ಎಷ್ಟು ಬಾರಿ ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡಲಾಗಿದೆ ಇವಾಗಿನವರೆಗೆ? ಹಾಯ್ ಸಿದ್ದು ಅವರೇ, ಹಾಯ್ ರಾಮಗೌಡ ಅವರೇ. ಓಕೆ, ಸರಿಯಾದ ಉತ್ತರ 1 ಬಾರಿ. ಸೊ ಯಾವಾಗ ಮಾಡಲಾಯ್ತು, ಯಾವ ಇಯರ್? ಹಾಯ್ ಬಸಮ್ಮ ಅವರೇ, ಇಯರ್ ಎಷ್ಟರಲ್ಲಿ, ಯಾವ ಒಂದು ವರ್ಷದಲ್ಲಿ? ಓಕೆ, ಸರಿಯಾದ ಉತ್ತರ 1976. 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಮೊದಲ ಬಾರಿಗೆ ತಿದ್ದುಪಡಿ ಮಾಡಲಾಯ್ತು 1976ರಲ್ಲಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಲೋಹಿತ್ ನದಿ ಈ ಕೆಳಗಿನವುಗಳ ಉಪನದಿಯಾಗಿದೆ. ಲೋಹಿತ್ ನದಿ ಈ ಕೆಳಗಿನವುಗಳ ಉಪನದಿಯಾಗಿದೆ. ಗಂಗಾ ನದಿ, ಕಾವೇರಿ ನದಿ, ಕೃಷ್ಣಾ ನದಿ, ಬ್ರಹ್ಮಪುತ್ರ ನದಿ. ಸೊ ಎಲ್ಲರೂ ಕರೆಕ್ಟ್ ಆನ್ಸರ್ ಅನ್ನ ಕೊಟ್ಟಿದ್ದೀರಾ. ಸೊ ಆನ್ಸರ್, ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿ. ಈ ಒಂದು ಲೋಹಿತ್ ರಿವರ್ ಅನ್ನ ಏನಂತ ಕರೀತಾರೆ ಅಂದ್ರೆ ಝಾಯು ರಿವರ್ ಅಂತ ಕೂಡ ಕರೀತಾರೆ. ಈ ಯಾವುದು ಲೋಹಿತ್ ರಿವರ್ ಅನ್ನ ಝಾಯು ರಿವರ್ ಅಂತ ಕೂಡ ಕರೆಯಲಾಗತ್ತೆ. ಈ ಒಂದು ರಿವರ್ ಪ್ರಮುಖವಾಗಿ ಭಾರತ ಮತ್ತು ಚೀನಾ ಹತ್ರ ಇರುವಂತಹ ಪ್ರಮುಖವಾದ ರಿವರ್ ಆಗಿದೆ. ಇದು ಬ್ರಹ್ಮಪುತ್ರ ನದಿಯ ಉಪನದಿ ಆಗಿದೆ. ಈ ಒಂದು ರಿವರ್ ಇದೆ ಅಲ್ಲ, ಸೊ ಈ ಒಂದು ರಿವರ್ ಇದೆ ಅಲ್ಲ ಪ್ರಮುಖವಾಗಿ ಏನು ಟಿಬೆಟ್ ನಲ್ಲಿ, ಸೊ ಟಿಬೆಟ್ ನಲ್ಲಿ ಇದು ಉಗಮವನ್ನ ಪಡ್ಕೊಳ್ಳುತ್ತೆ. ಇದು ಅಂದ್ರೆ ಹೆಚ್ಚಾಗಿ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದು ಝಾಯು ರಿವರ್ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಗಿರ್ ರಾಷ್ಟ್ರೀಯ ಉದ್ಯಾನವನವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ, ಪಶ್ಚಿಮ ಬಂಗಾಳ, ಗುಜರಾತ್ ಮತ್ತೆ ಅಸ್ಸಾಂ. ಓಕೆ, ಸರಿಯಾದ ಉತ್ತರ ಇದೆ ಅಲ್ಲ, ಸಿ ಸರಿಯಾದ ಉತ್ತರ, ಗುಜರಾತ್ ನಲ್ಲಿ. ಓಕೆ,
ಸೊ ಗಿರ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಇದೆ. ಓಕೆ, ಸೊ ಇದು ಪ್ರಮುಖ ಆಗಿ ಏನು ವೈಲ್ಡ್ ಲೈಫ್ ಸೆಂಚುರಿ ಆಗಿದೆ. ಗಿರ್ ರಾಷ್ಟ್ರೀಯ ಉದ್ಯಾನ ಪ್ರಮುಖವಾಗಿ ವೈಲ್ಡ್ ಲೈಫ್ ಸೆಂಚುರಿ ಆಗಿದೆ. ಇದನ್ನ ಸಸನ್ ಗಿರ್ ಅಂತ ಕೂಡ ಕರೆಯಲಾಗುತ್ತೆ. ಏನು ಸಸನ್ ಗಿರ್ ಅಂತ ಕೂಡ ಕರೆಯಲಾಗತ್ತೆ. ಸೊ ಇದು ಫಾರೆಸ್ಟ್ ಕೂಡ ಆಗಿದೆ, ಅದೇ ರೀತಿಯಾಗಿ ವೈಲ್ಡ್ ಲೈಫ್ ಸೆಂಚುರಿ ಕೂಡ ಆಗಿದೆ. ಎಲ್ಲಿ ಇದೆ ಅಂದ್ರೆ ಗುಜರಾತ್ ಇಂಡಿಯಾದಲ್ಲಿ. ಸೊ ಇದು ಸುಮಾರು 43 ಕಿಲೋಮೀಟರ್, ಎಲ್ಲಿ ಅಂದ್ರೆ ಸೋಮನಾಥ್ ನಿಂದ 43 ಕಿಲೋಮೀಟರ್ ದೂರದಲ್ಲಿದೆ. ಸೊ ಪ್ರಮುಖವಾಗಿ ಸಿಂಹಗಳಿಗೆ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಓಕೆ, ಸೊ ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಅರ್ಜುನ್ ಅವರೇ, ನೆಕ್ಸ್ಟ್ ಕ್ವಶನ್ ಆನ್ಸರ್ ಹೇಳ್ಬಿಡಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ತೆಹರಿ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂದ್ರೆ ನಿಮ್ಗೆ ಮುಂಚೆ ಗೊತ್ತಾಗತ್ತಲ್ಲ, ಅದಕ್ಕೆ ಕೇಳಿದೆ. ಸೊ ರಾಜಸ್ಥಾನ್, ಉತ್ತರಾಖಂಡ್, ಗುಜರಾತ್, ಅಸ್ಸಾಂ. ಸೊ ತೆಹರಿ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ್, ಉತ್ತರಾಖಂಡ್, ಗುಜರಾತ್, ಅಸ್ಸಾಂ. ಓಕೆ, ಸರಿಯಾದ ಉತ್ತರ ಬಿ, ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಉತ್ತರಾಖಂಡ್ ಇದೆ ಅಲ್ಲ ಸರಿಯಾದ ಉತ್ತರ. ಸೊ ಈ ಒಂದು ಏನು ಯಾವ ನದಿಗೆ ಅಡ್ಡಲಾಗಿ ಈ ಒಂದು ತೆಹರಿ ಅಣೆಕಟ್ಟನ್ನ ಕಟ್ಟಲಾಗಿದೆ? ಓಕೆ, ಓಕೆ, ಭಾಗೀರಥಿ ನದಿಗೆ ಅಡ್ಡಲಾಗಿ ಈ ಒಂದು ಅಣೆಕಟ್ಟನ್ನ ಕರೆಯಲಾಗಿದೆ. ಓಕೆ, ಸೊ ಉತ್ತರಾಖಂಡ್ನ ಮೊದಲು ಇದ್ದ ಹೆಸರು ಯಾವುದು? ಓಕೆ, ಓಕೆ, ಸರಿಯಾದ ಉತ್ತರ. ಸೊ ಉತ್ತರಾಂಚಲ್ ಇತ್ತು ಮೊದಲು, ಆಮೇಲೆ ಅದನ್ನ ಉತ್ತರಾಖಂಡ್ ಅಂತ ಮಾಡಲಾಯ್ತು. ಈ ಒಂದು ತೆಹರಿ ಡ್ಯಾಮ್ ಇದೆ ಅಲ್ಲ, ಇದನ್ನ ಭಾಗೀರಥಿ ನದಿಯ ಮೇಲೆ ಅಡ್ಡಲಾಗಿ ಕಟ್ಟಲಾದಂತ ಒಂದು ಡ್ಯಾಮ್ ಆಗಿದೆ. ಸೊ ಉತ್ತರಾಖಂಡ್ ನಲ್ಲಿ ಈ ಒಂದು ಡ್ಯಾಮ್ ಅನ್ನ ನಾವು ನೋಡ್ಬೋದು. ಅದೇ ರೀತಿಯಾಗಿ ಈ ಒಂದು ತೆಹರಿ ಡ್ಯಾಮ್ ಇದೆ ಅಲ್ಲ, ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಏನು ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ? ಇದರ ಒಂದು ಹೈಟ್ 261 ಮೀಟರ್ ಇದೆ. ಓಕೆ, ಮತ್ತೆ ಇದು ಏತ್ ಟಾಲೆಸ್ಟ್ ಡ್ಯಾಮ್ ಇನ್ ದ ವರ್ಲ್ಡ್. ಸೊ ಪ್ರಪಂಚದ 8ನೆಯ ಟಾಲೆಸ್ಟ್ ಡ್ಯಾಮ್ ಯಾವುದು ಅಂದ್ರೆ ಅದು ಏನು ತೆಹರಿ ಅಣೆಕಟ್ಟು, ತೆಹರಿ ಡ್ಯಾಮ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಹಿರಾಕುಡ್ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ್, ಉತ್ತರಾಖಂಡ್, ಒಡಿಸಾ ಮತ್ತೆ ಅಸ್ಸಾಂ. ಸೊ ನೆಕ್ಸ್ಟ್ ಹೇಳ್ತೀನಿ ಯಾವ್ದಾವ್ದು ಲಿಸ್ಟ್ ಅಲ್ಲಿ. ಓಕೆ, ಸೊ ಮಹೇಶ್ ಅವರೇ, ನಾನು ಒಂದ್ಸಲ ಲಿಸ್ಟ್ ಮಾಡ್ಕೊಂಡ್ ಬರ್ತೀನಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ ಅಂದ್ರೆ ಫಸ್ಟ್ ಯಾವ್ದು, ಸೆಕೆಂಡ್ ಯಾವ್ದು, ಥರ್ಡ್ ಯಾವ್ದು, ಅದು ಕೂಡ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಹಿರಾಕುಡ್ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸೊ ನಿರಂಜನ್ ಅವರೇ, ಯಾವ್ದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು, ತೆಹರಿ ಅಣೆಕಟ್ಟೆನ? ಓಕೆ, ಸೊ ನೋಡಿ, ತೆಹರಿ ಅಣೆಕಟ್ಟು ಇದೆ ಅಲ್ಲ, ಸೊ ಇದು ಭಾಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಒಂದು ಡ್ಯಾಮ್ ಇದೆ. ಇದು ಎಲ್ಲಿದೆ ಅಂದ್ರೆ ಉತ್ತರಾಖಂಡ್ ನಲ್ಲಿ ಇದೆ. ತೆಹರಿ ಡ್ಯಾಮ್ ಇದೆ ಅಲ್ಲ, ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ, ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಇದರ ಒಂದು ಎತ್ತರ ಎಷ್ಟು ಇದೆ ಅಂದ್ರೆ 261 ಮೀಟರ್ ಇದೆ. ಅದೇ ರೀತಿಯಾಗಿ ಇದು 8th tallest dam ಇನ್ ದ ವರ್ಲ್ಡ್. ಪ್ರಪಂಚದ 8ನೆಯ ಏನು ಟಾಲೆಸ್ಟ್ ಡ್ಯಾಮ್ ಯಾವುದು ಅಂದ್ರೆ ಅದು ತೆಹರಿ ಅಣೆಕಟ್ಟು ಆಗಿದೆ. ಓಕೆ, ಭಾಗೀರಥಿ. ಸೊ ಹಿರಾಕುಡ್ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸೊ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಹಿರಾಕುಡ್ ಅಣೆಕಟ್ಟು ಇರುವುದು ಪ್ರಮುಖವಾಗಿ ಒಡಿಸ್ಸಾ. ಸೊ ಹಿರಾಕುಡ್ ಇದೆ, ಇದು ಇದೆಲ್ಲ ಯಾವ ನದಿಗೆ ಅಡ್ಡಲಾಗಿ ಈ ಒಂದು ಹಿರಾಕುಡ್ ಅಣೆಕಟ್ಟನ್ನ ಕಟ್ಟಲಾಗಿದೆ? ಓಕೆ, ಸರಿಯಾದ ಉತ್ತರ ಮಹಾನದಿ. ಓಕೆ, ಕರೆಕ್ಟ್ ಆಗಿದೆ. ಮಹಾನದಿಗೆ ಅಡ್ಡಲಾಗಿ ಈ ಒಂದು ಏನು ಹಿರಾಕುಡ್ ಅಣೆಕಟ್ಟನ್ನ ಕಟ್ಟಲಾಗಿದೆ. ಎಲ್ಲಿ ಅಂದ್ರೆ ಒರಿಸ್ಸಾ ಅಥವಾ ಒಡಿಸ್ಸಾದಲ್ಲಿ. ಸೊ ಇದು ಇದೆಲ್ಲ ಲಾಂಗೆಸ್ಟ್ ಡ್ಯಾಮ್, ಇದು ಲಾಂಗೆಸ್ಟ್ ಡ್ಯಾಮ್. ಇದು ಟಾಲೆಸ್ಟ್ ಡ್ಯಾಮ್ ಆದ್ರೆ ಇದು ಲಾಂಗೆಸ್ಟ್ ಡ್ಯಾಮ್ ಆಗಿದೆ. ಸೊ ಇದರ ಒಂದು 26 ಕಿಲೋಮೀಟರ್ ಲೆಂತ್ ಅನ್ನ ಇದು ಒಳಗೊಂಡಿದೆ. ಸೊ ನೋಡಿ, ಇದು ಟಾಲೆಸ್ಟ್ ಆದ್ರೆ ಇದು ಲಾಂಗೆಸ್ಟ್ ಡ್ಯಾಮ್ ಯಾವುದು ಅಂತ ಕೇಳಿದ್ರೆ ಅದು ಹಿರಾಕುಡ್ ಅಣೆಕಟ್ಟಾಗಿದೆ. ಸೊ ಅದೇ ರೀತಿಯಾಗಿ ಇದರ ಒಂದು
ಈ ಒಂದು ಅಣೆಕಟ್ಟಿನ ಹತ್ರ ಎರಡು ಅಬ್ಸರ್ವೇಟರಿ ಟವರ್ಸ್ ಇದೆ. ಓಕೆ, ಎರಡು ಅಬ್ಸರ್ವೇಷನ್ ಟವರ್ಸ್ ಇದೆ, ಅವುಗಳ ಹೆಸರು ಗೊತ್ತಾ ಅರ್ಜುನ್ ಅವರ? ಎರಡು ಅಬ್ಸರ್ವೇಷನ್ ಟವರ್ ಹೆಸರು ಹೇಳಿ, ನಾನು ಆಮೇಲೆ ಹೇಳ್ತೀನಿ, ಯಾಕಂದ್ರೆ ನೀವು ಮುಂಚೆನೆ ಆನ್ಸರ್ ಮಾಡ್ತಿದ್ದೀರಲ್ಲ ಅದಕ್ಕೆ. ಓಕೆ, ಎರಡು ಅಬ್ಸರ್ವೇಷನ್ ಟವರ್ ಇದೆ ಈ ಒಂದು ಹಿರಾಕುಡ್ ಅಣೆಕಟ್ಟಿನ ಹತ್ರ, ಯಾರಿಗಾದ್ರೂ ಐಡಿಯಾ ಇದೆಯಾ? ಓಕೆ, ಸೊ ಒಂದು ಇದೆ ಅಲ್ಲ, ಒಂದ್ ಅಬ್ಸರ್ವೇಟರ್ ಟವರ್ ಇದೆ, ಒಂದು ಇದೆ ಅಲ್ಲ, ಒಂದು ಗಾಂಧಿ ಮಿನಾರ್, ಒಂದು ಗಾಂಧಿ ಮಿನಾರ್ ಇದೆ, ಇನ್ನೊಂದು ನೆಹರು ಮಿನಾರ್. ಸೊ ಕೇಳಿದ್ರೆ ಕೇಳ್ಬಹುದು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಎರಡು ಅಬ್ಸರ್ವೇಷನ್ ಟವರ್ಸ್ ಇದೆ, ಒಂದನ್ನ ಗಾಂಧಿ ಮಿನಾರ್ ಅಂತ ಕರೀತಾರೆ, ಇನ್ನೊಂದನ್ನ ಏನು ನೆಹರು ಮಿನಾರ್ ಅಂತ ಕರೀತಾರೆ. ಓಕೆ, ಸೊ ಇದು ಕೇಳಿದ್ರೆ ಕೇಳ್ಬಹುದು ಅಂತ ಹೇಳಿದ್ದೀನಿ. ಮತ್ತೆ ಇದು ಲಾಂಗೆಸ್ಟ್ ಏನು ಅಣೆಕಟ್ಟಾಗಿದೆ, ಇದು ಟಾಲೆಸ್ಟ್, ಇದು ಲಾಂಗೆಸ್ಟ್. ಓಕೆ, ಸೊ ರಂಗನತಿಟ್ಟು ಪಕ್ಷಿಧಾಮವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ್, ಉತ್ತರಾಖಂಡ್, ಕೇರಳ ಮತ್ತೆ ಕರ್ನಾಟಕ. ಓಕೆ ಓಕೆ, ಸರಿಯಾಗಿದೆ, ಆಪ್ಷನ್ ಡಿ ಸರಿಯಾದ ಉತ್ತರ, ಕರ್ನಾಟಕ. ಸೊ ಮಂಡ್ಯ ಕರ್ನಾಟಕದಲ್ಲಿ ಈ ಒಂದು ರಂಗನತಿಟ್ಟು ಪಕ್ಷಿಧಾಮವನ್ನ ನೋಡ್ಬೋದು. ಸೊ ಇದು ಅಂದ್ರೆ ಈ ಒಂದು ಪಕ್ಷಿಧಾಮ ಈ ಸೌದರ್ನ್ ಇಂಡಿಯಾದಲ್ಲಿ ಒನ್ ಆಫ್ ದ ಏನು ಲಾರ್ಜೆಸ್ಟ್ ಬರ್ಡ್ ಸ್ಯಾಂಚುರಿ ಯಾವುದು ಅಂದ್ರೆ, ಅಂದ್ರೆ ಒನ್ ಆಫ್ ದ ಅಂತ ಹೇಳ್ತಾ ಇದ್ದೀನಿ, ಇದೇ ಅಲ್ಲ, ಒನ್ ಆಫ್ ದ ಏನು ಲಾರ್ಜೆಸ್ಟ್ ಬರ್ಡ್ ಸ್ಯಾಂಚುರಿ ಯಾವುದು ಅಂದ್ರೆ ರಂಗನತಿಟ್ಟು ಪಕ್ಷಿಧಾಮ ಆಗಿದೆ, ಇರುವುದು ಕರ್ನಾಟಕ ಮಂಡ್ಯದಲ್ಲಿ. ಸೊ ಇದು ಇದೆಲ್ಲ 40 ಎಕರ್ಸ್ ಲ್ಯಾಂಡ್ನಲ್ಲಿ ಈ ಒಂದು ಏನು ಪಕ್ಷಿಧಾಮವನ್ನ ನೋಡ್ಬೋದು. ಅದೇ ರೀತಿಯಾಗಿ 170 ಸ್ಪೀಸಸ್ಗಳನ್ನ ಅಂದ್ರೆ ಪಕ್ಷಿಗಳ ವಿವಿಧ ತಳಿಗಳನ್ನ, ಓಕೆ ತಳಿಗಳನ್ನ ಇರ್ಬೋದ, ಸ್ಪೀಸಸ್ಗಳನ್ನ 170 ಹೆಚ್ಚು ತಳಿಗಳನ್ನ, ಸೊ ತಳಿಗಳು ಕರೆಕ್ಟ್ ವರ್ಡ್ ಅಂತ ಅನ್ಕೊಂಡು, ಓಕೆ ಪ್ರಭೇದ, ಥ್ಯಾಂಕ್ ಯು ಚೇತನ್ ಅವರೇ. ಓಕೆ, 170 ಹೆಚ್ಚು ಪ್ರಭೇದಗಳನ್ನ ನಾವು ಈ ಒಂದು ಏನು ಕರ್ನಾಟಕದ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಈ ಒಂದು ರೀಜನ್ ಇದೆ ಅಲ್ಲ, ತುಂಬಾನೇ ಪಾಪ್ಯುಲರ್ ಆಗಿರುವಂತಹ ಅಂದ್ರೆ ಸ್ಮಾಲ್ ಮಮ್ಮಲ್ಸ್ ಗಳಿಗೆ ಅಂದ್ರೆ ಸಸ್ತನಿಗಳಿಗೆ, ಸಣ್ಣದಾದಂತಹ ಸಸ್ತನಿಗಳಿಗೆ ಕೂಡ ಈ ಒಂದು ರಂಗನತಿಟ್ಟು ಪಕ್ಷಿಧಾಮ ಹೆಸರುವಾಸಿ ಆಗಿದೆ. ಓಕೆ, ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ್, ಉತ್ತರಾಖಂಡ್, ಒಡಿಸ್ಸಾ, ಅಸ್ಸಾಂ. ಓಕೆ ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ರಾಜಸ್ಥಾನ್. ಸೊ ರಾಜಸ್ಥಾನದ ಅಲ್ವಾರ್ ಡಿಸ್ಟಿಕ್ ನಲ್ಲಿ, ಈ ಒಂದು ಸರಿಸ್ಕಾ ನ್ಯಾಷನಲ್ ಪಾರ್ಕ್ ಅನ್ನ ನಾವು ನೋಡ್ಬೋದು. ಸೊ ಇದು ರಾಜಸ್ಥಾನದ ಇಂಪಾರ್ಟೆಂಟ್ ಆಗಿರುವಂತ ಅಂದ್ರೆ ಉದ್ಯಾನವನಗಳಲ್ಲಿ ಈ ಒಂದು ಉದ್ಯಾನವನ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಉದ್ಯಾನವನವಾಗಿದೆ. ಸೊ ಸುಮಾರು 866 square kilometer ಗಳ ಒಂದು ವ್ಯಾಪ್ತಿಯನ್ನ ಈ ಒಂದು ಉದ್ಯಾನವನ ಒಳಗೊಂಡಿದೆ. ಸೊ ಅದೇ ರೀತಿಯಾಗಿ ಈ ಒಂದು ಅಂದ್ರೆ ವಿವಿಧ ವೆರೈಟಿಗಳನ್ನ ನಾವು ನೋಡ್ಬೋದು, ಅಂದ್ರೆ ಬೇರೆ ಬೇರೆ ಪ್ರಾಣಿಗಳದ್ದು. ಅದೇ ರೀತಿಯಾಗಿ ಟೈಗರ್ ಪಾಪ್ಯುಲೇಷನ್ ಗೋಸ್ಕರ, ಸೊ ಟೈಗರ್ ಪಾಪ್ಯುಲೇಷನ್ ಗೋಸ್ಕರ ಇದು ಹೆಸರುವಾಸಿಯಾಗಿದೆ. ಅದೇ ರೀತಿಯಾಗಿ ಟೈಗರ್ ರಿಸರ್ವ್ ಪ್ರಾಜೆಕ್ಟ್, ಟೈಗರ್ ಈ ಒಂದು ರಿಸರ್ವ್ ಪ್ರಾಜೆಕ್ಟ್ ಗೋಸ್ಕರ ಕೂಡ ಇದು ಹೆಸರುವಾಸಿಯಾಗಿದೆ. ಇನ್ನು ಟೈಗರ್ ಪಾಪ್ಯುಲೇಷನ್ ಗೋಸ್ಕರ, ಅದೇ ರೀತಿಯಾಗಿ ಟೈಗರ್ ರಿಸರ್ವ್ ಪ್ರಾಜೆಕ್ಟ್ ಗೋಸ್ಕರ ಕೂಡ ಈ ಒಂದು ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಹೆಸರುವಾಸಿಯಾಗಿದೆ. ಎಲ್ಲಿದೆ ಅಂದ್ರೆ ಅಲ್ವಾರ್ ಡಿಸ್ಟ್ರಿಕ್ಟ್ ರಾಜಸ್ಥಾನದಲ್ಲಿ. ಎಷ್ಟು ವ್ಯಾಪ್ತಿಯಲ್ಲಿ ಅಂದ್ರೆ 866 square kilometer ವ್ಯಾಪ್ತಿಯಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, USB ಎಂದರೇನು? ಯುಟಿಲಿಟಿ ಸ್ಟ್ಯಾಂಡರ್ಡ್ ಬಸ್, ಯೂನಿವರ್ಸಲ್ ಸೀರಿಯಲ್ ಬಸ್, ಯುನಿಕ್ ಸ್ಟ್ಯಾಂಡರ್ಡ್ ಬಸ್, ಯೂಸರ್ ಸೀರಿಯಲ್ ಬಸ್. ಸೊ ಕೌಶಲ್ಯ ಅವರೇ ಅಷ್ಟು ಐಡಿಯಾ ಇಲ್ಲ, ಸೊ ಮೇ ಬಿ ನಾನು ನೋಡಿ ಹೇಳ್ತೀನಂತೆ. ಓಕೆ, ಸರಿಸ್ಕಾ ಅಂತ ಯಾಕೆ ಕರೀತಾರೆ ಅಂತ, ಮೇ ಬಿ ಅಲ್ಲಿನ ಏರಿಯಾ ಗಿರಿಯಾ ಏನಾದ್ರೂ ಇರಬಹುದು. ಓಕೆ, ನಾನು ನೋಡಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತೀನಿ.
ಓಕೆ, ಸೊ USB ಅಂದರೆ ಅದರ ಒಂದು ಫುಲ್ ಫಾರ್ಮ್ ಏನು ಅಂದ್ರೆ ಆಪ್ಷನ್ ಬಿ ಯೂನಿವರ್ಸಲ್ ಸೀರಿಯಲ್ ಬಸ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಸಿಪಿಯುನಲ್ಲಿ ನಿಯಂತ್ರಣ ಘಟಕದ ಕಾರ್ಯವೇನು? ಸಿಪಿಯುನಲ್ಲಿ ನಿಯಂತ್ರಣ ಘಟಕದ ಕಾರ್ಯವೇನು? ಡೇಟಾವನ್ನ ಪ್ರಾಥಮಿಕ ಸಂಗ್ರಹಣೆಗೆ ವರ್ಗಾಯಿಸಲು, ಪ್ರೋಗ್ರಾಂ ಸೂಚನೆಗಳನ್ನ ಸಂಗ್ರಹಿಸಲು, ತರ್ಕ ಕಾರ್ಯಗಳನ್ನ ನಿರ್ವಹಿಸಲು ಅಂದ್ರೆ ಟು ಪರ್ಫಾರ್ಮ್ ಲಾಜಿಕ್ ಫಂಕ್ಷನ್ಸ್, ಮತ್ತೆ ಕಾರ್ಯಕ್ರಮದ ಸೂಚನೆಯನ್ನ ನೀಡಲಿಕ್ಕೆ. ಸೊ ಹಾಗಾದ್ರೆ ಸಿಪಿಯು ನಿಯಂತ್ರಣ ಘಟಕ ಏನು ಮಾಡುತ್ತೆ? ಹಾಯ್ ಮಹಾದೇವ್ ಅವರೇ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಟು ಪರ್ಫಾರ್ಮ್ ಲಾಜಿಕ್ ಫಂಕ್ಷನ್ ಅಂದ್ರೆ ತರ್ಕ ಕಾರ್ಯಗಳನ್ನ ನಿರ್ವಹಿಸಲು ಸಿಪಿಯು ನಿಯಂತ್ರಣ ಘಟಕ ಅದರ ಒಂದು ಕಾರ್ಯ ಆಗಿದೆ. ಓಕೆ, ಸೊ ಡೇಟಾವನ್ನ ಒಂದು ಪಾಯಿಂಟ್ ನಿಂದ ಇನ್ನೊಂದಕ್ಕೆ ವರ್ಗಾಯಿಸುವ ಸಂವಹನ ಮಾರ್ಗ ಎಂದು ಕರೆಯಲಾಗುತ್ತೆ. ಸೊ ಡ್ಯಾಶ್ ಸಂವಹನ ಮಾರ್ಗ ಅಂತ ಕರೆಯಲಾಗುತ್ತೆ. ಸೊ ಡೇಟಾ ಅನ್ನ ಒಂದು ಪಾಯಿಂಟ್ ನಿಂದ ಇನ್ನೊಂದು ಪಾಯಿಂಟ್ಗೆ ವರ್ಗಾಯಿಸಲು ಬಳಸುವಂತದ್ದು ಯಾವುದು? ಲಿಂಕ್, ನೋಡ್, ಮಾಧ್ಯಮ, ಟೋಪೋಲಜಿ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು. ಹಾಯ್ ಶರಣ್ ಅವರೇ. ಓಕೆ, ಸೊ ನಿಮ್ಗೆ ಸುಮ್ನೆ ಒಂದು ಐಡಿಯಾ ಕೊಡ್ತೀನಿ. ಇವಾಗ ನಾನು ನಿಮ್ಗೆ ಒಂದು ಲಿಂಕ್ ಅನ್ನ ಕೊಟ್ಟೆ ಅಂತ ಅನ್ಕೊಳ್ಳಿ, ಸಾರಿ ಒಂದು ಏನು ಲಿಂಕ್ ಅನ್ನ ಕೊಟ್ಟೆ ಅಂತ ಅನ್ಕೊಳ್ಳಿ. ಸೊ ಅದನ್ನ ಇಲ್ಲಿ ವರ್ಕ್ ಆಗ್ತಾ ಇಲ್ಲ, ಸೊ ಇಲ್ಲಿ ಅದು ಓಪನ್ ಆಗಲ್ಲ. ಇದನ್ನ ಇನ್ನೊಂದು ಕಡೆ ಹೋಗಿ ವರ್ಗಾವಣೆ ಮಾಡ್ಬೇಕಂದ್ರೆ ಏನನ್ನ ಯೂಸ್ ಮಾಡ್ತೀರಾ? ಕ್ವಶನ್ಸ್ ಕನ್ನಡದಲ್ಲಿ ಕೇಳ್ತಾರೆ. ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಲಿಂಕ್. ಲಿಂಕ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿಂದ ಈ ಲಿಂಕ್ ಅನ್ನ ನೀವು ತೆಗೆದುಕೊಂಡು ಬೇರೆ ಕಡೆ ಹಾಕಿದಾಗ ಅದು ವರ್ಗಾವಣೆನೂ ಆಯ್ತು, ಸೊ ಸಂವಹನ ಮಾರ್ಗನೂ ಆಯ್ತು. ಯಾವುದು? ಲಿಂಕ್ ಆಗಿದೆ ಸರಿಯಾದ ಉತ್ತರ. ಓಕೆ, ಕಂಪ್ಯೂಟರ್ ಪ್ರೊಸೆಸರ್ ಈ ಕೆಳಗಿನ ಯಾವ ಭಾಗಗಳನ್ನ ಒಳಗೊಂಡಿದೆ? ಸಿಪಿಯು ಮತ್ತೆ ಮುಖ್ಯ ಮೆಮೊರಿ, ಹಾರ್ಡ್ ಡಿಸ್ಕ್ ಮತ್ತೆ ಫ್ಲಾಪಿ ಡ್ರೈವ್, ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಅಪ್ಲಿಕೇಶನ್, ಕಂಟ್ರೋಲ್ ಯೂನಿಟ್ ಮತ್ತೆ ALU. ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಆಪ್ಷನ್ ಡಿ ಆಗಿದೆ, ಕಂಟ್ರೋಲ್ ಯೂನಿಟ್ ಅಂಡ್ ALU. ಓಕೆ, ಕಂಟ್ರೋಲ್ ಯೂನಿಟ್ ಅಂಡ್ ALU ಸರಿಯಾದ ಉತ್ತರ. ALU ಫುಲ್ ಫಾರ್ಮ್ ಹೇಳಿ, ಇದನ್ನ ಈಗಾಗಲೇ ಹಲವಾರು ಬಾರಿ ಕೇಳಿದ್ದಾರೆ. ALU ಫುಲ್ ಫಾರ್ಮ್, ಓಕೆ ನೋಡಿ, ನೀವು ಕೊಟ್ಟಿರುವ ಆನ್ಸರ್ ನಲ್ಲಿನೇ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಇದೆ. ಏನಂದ್ರೆ ಅರಿಥಮ್ಯಾಟಿಕ್ ಅಂಡ್ ಲಾಜಿಕ್ ಯೂನಿಟ್ ಇದೆ, ಅಂಡ್ ಲಾಜಿಕ್ ಯೂನಿಟ್ ಬರುತ್ತೆ, ಅಂಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಬಹಳಷ್ಟು ಜನ ಅಂಡ್ ಅನ್ನ ಯೂಸ್ ಮಾಡಿಲ್ಲ, ಮತ್ತೆ ಲಾಜಿಕಲ್ ಅಂತ ಯೂಸ್ ಮಾಡಿದಿರ, ಅದು ಲಾಜಿಕ್ ಯೂನಿಟ್ ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಅರಿಥಮ್ಯಾಟಿಕ್ ಕರೆಕ್ಟ್ ಇದೆ, ಅರಿಥಮ್ಯಾಟಿಕ್ ಅಂಡ್ ಅಂತ ಬಹಳಷ್ಟು ಜನ ಯೂಸ್ ಮಾಡಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆಪ್ಷನ್ ಇರತ್ತೆ ಬಿಡಿ, ಸೊ ನೋ ಟೆನ್ಷನ್. ಓಕೆ, ಸೊ ವಾಷಿಂಗ್ ಸೋಡಾವನ್ನ ಹೀಗೂ ಸಹ ಕರೆಯಲಾಗತ್ತೆ, ಸೋಡಿಯಂ ಕ್ಯಾಲೋರೈಡ್, ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್ ಮತ್ತೆ ರಂಜಕ. ಓಕೆ, ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಸೊ ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟಿದ್ರ. ಸೊ ವಾಷಿಂಗ್ ಸೋಡಾದ ಒಂದು ರಾಸಾಯನಿಕ ಹೆಸರು ಏನಂದ್ರೆ ಸೋಡಿಯಂ ಕಾರ್ಬೋನೇಟ್. ಓಕೆ, ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರೇನು? ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು. ಹಾಯ್ ಶ್ರೀಶೈಲ್ ಅವರೇ. ಓಕೆ, ಓಕೆ, ಸೊ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟಿದ್ದೀರ. ಸೊ ಇದು ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು ಏನಂದ್ರೆ ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್. ಏನು? ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ ಅಡುಗೆ ಸೋಡಾ. ಓಕೆ, ಸೊ ಈ ಕೆಳಗಿನ ಯಾವ ವರದಿಯನ್ನ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿಲ್ಲ? ಓಕೆ, ಅಂತ ಕೇಳ್ತಾ ಇರೋದು. ವಿಶ್ವ ಅಭಿವೃದ್ಧಿ ವರದಿ, ವ್ಯವಹಾರವನ್ನ ಸುಲಭಗೊಳಿಸುವುದು,
ಜಾಗತಿಕ ಆರ್ಥಿಕ ನಿರೀಕ್ಷೆಗಳು, ಜಾಗತಿಕ ಲಿಂಗ ಅಂತರ ವರದಿ. ಸೊ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟಸ್ ಮತ್ತೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್. ಸೊ ಇದರಲ್ಲಿ ಯಾವುದನ್ನ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿಲ್ಲ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದೆಲ್ಲ, ಸೊ ಮಿಕ್ಸ್ ಆಗಿದೆ. ಸೊ ಆದಷ್ಟು ಜನ ಕೊಡ್ಲಿಕ್ಕೆ ಪ್ರಯತ್ನವನ್ನು ಕೊಟ್ಟಿದ್ದೀರಾ. ಸೊ ನೋಡಿ, ಈ ಮೂರನ್ನ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡತ್ತೆ. ಸೊ ಇದನ್ ಒಂದನ್ನ ಮಾತ್ರ ಅದು ಬಿಡುಗಡೆ ಮಾಡೋದಿಲ್ಲ. ಸೊ ಏನು, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಆಗಿರ್ಬಹುದು, ಈಸ್ ಡೂಯಿಂಗ್ ಬಿಸ್ನೆಸ್ ಆಗಿರ್ಬಹುದು, ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟಸ್ ಇದೆ ಅಲ್ಲ, ಇದು ಮೂರರ ವರದಿಯನ್ನ ಯಾವುದು ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡತ್ತೆ. ಜಾಗತಿಕ ಲಿಂಗ ಅಂತರ ವರದಿಯನ್ನ ಅದು ಬಿಡುಗಡೆ ಮಾಡಲ್ಲ. ಸೊ 2019 ಬೂಕರ್ ಪ್ರಶಸ್ತಿ ಗೆದ್ದವರು ಯಾರು? ಅನ್ನಾ ಬರ್ನ್ಸ್, ಅರವಿಂದ್ ಅಡಿಗ, ಮಾರ್ಗರೇಟ್ ಅದ್ಭುತ್ ಮತ್ತೆ ಬರ್ನಾಡಿಸ್ ಎವಾರಿಸ್ಟೋ, ಜಾರ್ಜ್ ಸೌಂಡರ್ಸ್ ಮತ್ತೆ ಪಾಲ್ ಬೆಟ್ಟಿ ಅಂತ ಇದೆ. ಹಾಗಾದ್ರೆ ಯಾರು 2019 ಸಾಲಿನ ಬೂಕರ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ? ಓಕೆ, ಸೊ ಸರಿಯಾದ ಉತ್ತರವನ್ನ ಎಲ್ಲರೂ ಕೊಟ್ಟಿದ್ದೀರಾ. ಸೊ ಮಾರ್ಗರೇಟ್ ಅಡ್ಬುಟ್ ಮತ್ತೆ ಬರ್ನಾಡಿಸ್ ಎವರಿಸ್ಟೋ ಅವರು 2019 ಸಾಲಿನ ಈ ಒಂದು ಬೂಕರ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಹಾಗಾದ್ರೆ ಈ ಒಂದು ಬೂಕರ್ ಪ್ರಶಸ್ತಿಯನ್ನ ಯಾವ ಒಂದು ಯಾವುದಕ್ಕೋಸ್ಕರ ಕೊಡ್ತಾರೆ ಬೂಕರ್ ಪ್ರಶಸ್ತಿಯನ್ನ? ಓಕೆ, ಓಕೆ, ಕರೆಕ್ಟ್ ಇದೆ. ಸೊ ಸರಿಯಾದ ಉತ್ತರ ಸಾಹಿತ್ಯಕ್ಕೋಸ್ಕರ, ಲಿಟ್ರೇಚರ್ಗೋಸ್ಕರ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನ, ಫಿಕ್ಷನಲ್ಗೋಸ್ಕರ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗತ್ತೆ. ಓಕೆ, ಸೊ US ಓಪನ್ 2019 ಪುರುಷರ ಪ್ರಶಸ್ತಿಯನ್ನ ಗೆದ್ದವರು ಯಾರು? ರೋಜರ್ ಫೆಡರರ್, ರಾಫೆಲ್ ನಡಾಲ್, ಡೇನಿಯಲ್ ಮೆಡ್ವೆಡೆಲ್ ಮತ್ತೆ ನೊವಾಕ್ ಜೊಕೊವಿಕ್ ಅಂತ ಇದೆ. ಹಾಗಾದ್ರೆ ಯಾರು US ಓಪನ್ 2019 ಪುರುಷರ ಪ್ರಶಸ್ತಿಯನ್ನ ಗೆದ್ರು? ಓಕೆ, ಸೊ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ ಸ್ವಲ್ಪ ಜನ. ಸೊ ಸರಿಯಾದ ಉತ್ತರ ಇದೆ ಅಲ್ಲ, ರಾಫೆಲ್ ನಡಾಲ್. ಸೊ ರಾಫೆಲ್ ನಡಾಲ್ ಅವರು ಈ ಒಂದು US ಓಪನ್ 2019 ನಲ್ಲಿ ಮೆನ್ಸ್ ಟೈಟಲ್ ಅನ್ನ ಸೊ ಗೆದ್ದವರು ಯಾರು ಅಂದ್ರೆ ಅದು ರಾಫೆಲ್ ನಡಾಲ್ ಆಗಿದ್ದಾರೆ. ಸೊ ಇವರು ಇದಾರಲ್ಲ, ಡೇನಿಯಲ್ ಅವರನ್ನ ಅಂದ್ರೆ ರಷ್ಯಾದ ಡೇನಿಯಲ್ ಮೆಡ್ವೆಡೇವ್, ರಷ್ಯಾದ ಡೇನಿಯಲ್ ಮೆಡ್ವೆಡೇವ್ ಅವರನ್ನ ಸೋಲಿಸುವ ಮೂಲಕ, ಫೈನಲ್ ಅಲ್ಲಿ ಇವರನ್ನ ಸೋಲಿಸುವ ಮೂಲಕ ಈ ಒಂದು ಮೆನ್ಸ್ ಟೈಟಲ್ ಅನ್ನ ಅಂದ್ರೆ US ಓಪನ್ 2019 ಮೆನ್ಸ್ ಟೈಟಲ್ ಅನ್ನ ಇವರು ಗೆದ್ದಿದ್ದಾರೆ. ಅದೇ ರೀತಿಯಾಗಿ ನಡಾಲ್ದು 19 ಗ್ರ್ಯಾಂಡ್ ಸ್ಲಾಮ್ ಸಿಂಗಲ್ ಟೈಟಲ್ ಆಗಿದೆ. ಇದು ಇದೆ ಅಲ್ಲ, US ಓಪನ್ 2019 ಇದೆ ಅಲ್ಲ, ಇದು ನಡಾಲ್ ಅವರ 19 ಗ್ರ್ಯಾಂಡ್ ಸ್ಲಾಮ್ ಸಿಂಗಲ್ ಟೈಟಲ್ ಆಗಿದೆ. ಸೊ ಕೇಳ್ಬಹುದು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಫಿರೋಜ್ ಶಾ ಕೋಟ್ಲಾ ಮೈದಾನದ ಹೊಸ ಹೆಸರು ಏನು? ಅರುಣ್ ಜೇಟ್ಲಿ ಕ್ರೀಡಾಂಗಣ, ಶೀಲಾ ದೀಕ್ಷಿತ್ ಕ್ರೀಡಾಂಗಣ, ಗೌತಮ್ ಗಂಭೀರ್ ಕ್ರೀಡಾಂಗಣ, ಅಜಿತ್ ವಾಡೇಕರ್ ಕ್ರೀಡಾಂಗಣ. ಹಾಯ್ ಸವಿತಾ ಅವರೇ. ಓಕೆ, ಸೊ ಸರಿಯಾದ ಉತ್ತರವನ್ನ ಆಲ್ಮೋಸ್ಟ್ ಎಲ್ಲರೂ ಕೊಟ್ಟಿದ್ದೀರಾ. ಸೊ ಅರುಣ್ ಜೇಟ್ಲಿ ಕ್ರೀಡಾಂಗಣ. ಸೊ ಫಿರೋಜ್ ಶಾ ಕೋಟ್ಲಾ ಕ್ರೀಡಾಂಗಣ ಎಲ್ಲಿ ಬರುತ್ತೆ, ಎಲ್ಲಿ ಪ್ಲೇಸ್? ಓಕೆ, ಕರೆಕ್ಟ್, ಡೆಲ್ಲಿ ಇದೆ. ಸೊ ಡೆಲ್ಲಿಯಲ್ಲಿ ಈ ಒಂದು ಫಿರೋಜ್ ಶಾ ಕೋಟ್ಲಾ ಬರುತ್ತೆ. ಸೊ ಅರುಣ್ ಜೇಟ್ಲಿ ಅವರ ಒಂದು ನಿಧನದ ನಂತರ ಅವರ ಒಂದು ಸ್ಮರಣಾರ್ಥವಾಗಿ ಈ ಒಂದು ಕ್ರೀಡಾಂಗಣಕ್ಕೆ ಅವರ ಹೆಸರನ್ನ ನೀಡಲಾಯ್ತು. ಯಾವಾಗ ಇಡಲಾಯ್ತು ಅಂತ ಗೊತ್ತಾ? ಡೇಟ್ ಏನಾದ್ರು? ಡೇಟ್ ಏನಾದ್ರೂ ಗೊತ್ತಾ? September 12, 2019. ಓಕೆ, ಸೊ ನೋಡಿ, ಅರುಣ್ ಜೇಟ್ಲಿ ಅವರ ಕುರಿತಾಗಿ ಮತ್ತೆ ಗಿರೀಶ್ ಕಾರ್ನಾಡ್ ಅವರ ಕುರಿತಾಗಿ ಓದ್ಕೊಳ್ಳಿ, ಯಾಕಂದ್ರೆ ಅವ್ರ ಮೇಲೆ ಕ್ವಶನ್ಸ್ ಬೀಳ್ಬಹುದು. ಸೊ ಮತ್ತೆ ಸುಷ್ಮಾ ಸ್ವರಾಜ್ ಅವರ ಕುರಿತಾಗಿ, ಸೊ ಸುಷ್ಮಾ ಸ್ವರಾಜ್ ಅವರ ಕುರಿತಾಗಿ ನಾನು ಈಗಾಗಲೇ ಮಾಹಿತಿಯನ್ನ ನೀಡಿದ್ದೀನಿ.
ಸೊ ಅರುಣ್ ಜೇಟ್ಲಿ ಮತ್ತೆ ಗಿರೀಶ್ ಕಾರ್ನಾಡ್ ಅವರ ಕುರಿತಾಗಿ ಓದ್ಕೊಳ್ಳಿ, ಒಂದಾದ್ರೂ ಕ್ವಶನ್ ಬಂದೇ ಬಂದಿರುತ್ತೆ. ಓಕೆ, ಸೊ ಈ ಕೆಳಗಿನ ಯಾವ ಪ್ರದೇಶವು ರಣಜಿ ಟ್ರೋಫಿ ಪಂದ್ಯಾವಳಿ 2019 ಗೆದ್ದಿದೆ? ಸೌರಾಷ್ಟ್ರ, ಮುಂಬೈ, ವಿದರ್ಭ ಮತ್ತೆ ರಾಜಸ್ಥಾನ. ಓಕೆ, ಸರಿಯಾದ ಉತ್ತರ. ಸೊ ಈ ಒಂದು ಏನು ರಣಜಿ ಟ್ರೋಫಿ ಪಂದ್ಯಾವಳಿ 2019 ಸುಮಾರು 38 ಟೀಮ್ಗಳು ಪಾರ್ಟಿಸಿಪೇಟ್ ಮಾಡಿತ್ತು. ಎಷ್ಟು? 38 ಟೀಮ್ಗಳು ಪಾರ್ಟಿಸಿಪೇಟ್ ಮಾಡಿತ್ತು. ಅದರಲ್ಲಿ ವಿದರ್ಭ ಇದೆ ಅಲ್ಲ, ಅದು ಏನು ಜಯಶಾಲಿ ಆದಂತಹ ಒಂದು ಏನು ವಿದರ್ಭ ತಂಡ. ಓಕೆ ಓಕೆ, ಸೊ ಇವತ್ತಿನ ಕ್ವಶನ್ಸ್ ಮುಗೀತು. ಇವಾಗ ಹಾಗೆ ಕ್ವಶನ್ಸ್ ಕೇಳ್ತೀನಿ, ಕಂಪ್ಯೂಟರ್ ಮೇಲೆ ಕೇಳ ಅಥವಾ ಜನರಲ್ ನಾಲೆಜ್ ಮೇಲೆ ಕೇಳ, ಹಾಗೆ ಕ್ವಶನ್ಸ್ ಕೇಳ್ತೀನಿ. ಸೊ ನಿಮ್ಗೆ ಕಂಪ್ಯೂಟರ್ ಮೇಲೆ ಬೇಕಾ ಅಥವಾ ಈ ಒಂದು ಜನರಲ್ ನಾಲೆಜ್ ಮೇಲೆ ಬೇಕಾ? ಓಕೆ, ಸೊ ಕಂಪ್ಯೂಟರ್ ಇಂಗ್ಲಿಷ್ ಕ್ವಶನ್ಸ್ ನಡೆಯತ್ತಾ? ಓಕೆ, ಎರಡು ಕೇಳ್ತೀನಿ, ಸ್ವಲ್ಪ ಕಂಪ್ಯೂಟರ್ ಫಸ್ಟ್ ಕೇಳ್ಬಿಡ್ತೀನಿ. ಸೊ ಕಂಪ್ಯೂಟರ್ ಜಿ ಕೆ ಕ್ವಶನ್ಸ್ ನಡೆಯತ್ತಾ? ಓಕೆ, ಸೊ ಹಾಗಾದ್ರೆ ವಿಚ್ ಈಸ್ ನೋನ್ ಆಸ್ ಬ್ರೈನ್ ಆಫ್ ಕಂಪ್ಯೂಟರ್ ಸಿಸ್ಟಮ್? ವಿಚ್ ಈಸ್ ನೋನ್ ಆಸ್ ಬ್ರೈನ್ ಆಫ್ ಕಂಪ್ಯೂಟರ್ ಸಿಸ್ಟಮ್? ಓಕೆ, ಸಿಪಿಯು ಕರೆಕ್ಟ್ ಆನ್ಸರ್. ಸೊ ಸಿಪಿಯು ಅನ್ನ ಸೊ ನಾವು ಏನಂತ ಕರಿತೀವಿ, ಬ್ರೈನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂತ ಕರಿತೀವಿ. ಸರಿಯಾದ ಉತ್ತರ. ಓಕೆ, ವಿಚ್ ಆಫ್ ದೀಸ್ ಈಸ್ ರಿಮೂವೇಬಲ್ ಸ್ಟೋರೇಜ್ ಮೀಡಿಯಾ? ರಿಮೂವೇಬಲ್ ಸ್ಟೋರೇಜ್ ಮೀಡಿಯಾ ಯಾವುದು ಅಂತ. ಸೊ ಆಪ್ಷನ್ ಹೇಳ್ತಾ ಇದ್ದೀನಿ, ರ್ಯಾಮ್, ಪೆನ್ ಡ್ರೈವ್, ಹಾರ್ಡ್ ಡ್ರೈವ್ ಮತ್ತೆ ರೋಮ್ ಅಂತ ಇದೆ. ರಿಮೂವೇಬಲ್, ಓಕೆ. ಸೊ ರಿಮೂವೇಬಲ್ ಅಂದ್ರೆ ಯಾವ್ದು ಅಂದ್ರೆ ತೆಗೆಯೋದು ಹಾಕ್ಲಿಕ್ಕೆ ಆಗುವಂತದ್ದು. ಸೊ ಸರಿಯಾದ ಉತ್ತರ ಪೆನ್ ಡ್ರೈವ್. ಪೆನ್ ಡ್ರೈವ್ ಸರಿಯಾದ ಉತ್ತರ, ಇದು ರಿಮೂವೇಬಲ್ ಸ್ಟೋರೇಜ್ ಮೀಡಿಯಾ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಕೆಕ್ಕಿ ಮೆಮರಿ. ಕೆಕ್ಕಿ ಮೆಮರಿ ಇದೆ ಅಲ್ಲ, ಸೊ ಅದು ಏನು ಅಂತ. ಸೊ ಕೆಕ್ಕಿ ಮೆಮರಿ ಇದು ಏನು ಅಂತ ಕ್ವಶನ್ ಇದೆ. ನಾನು ಆಪ್ಷನ್ ಕೊಡ್ತಾ ಇದ್ದೀನಿ, ಮೊದಲನೇದು ಸ್ಲೋ ಸ್ಪೀಡ್ ಮೆಮರಿ, ಎರಡನೇದು ಹೈ ಸ್ಪೀಡ್ ಮೆಮರಿ, ಮೂರನೇದು ಲಾರ್ಜ್ ಮೆಮರಿ, ನಾಲ್ಕನೇದು ಸ್ಮಾಲ್ ಮೆಮರಿ. ಹಾಗಾದ್ರೆ ಕೆಕ್ಕಿ ಮೆಮರಿ ಏನಾಗಿದೆ? ಸ್ಲೋ ಸ್ಪೀಡ್ ಮೆಮರಿ, ಹೈ ಸ್ಪೀಡ್ ಮೆಮರಿ, ಲಾರ್ಜ್ ಮೆಮರಿ ಮತ್ತೆ ಸ್ಮಾಲ್ ಮೆಮರಿ. ಸೊ ಕಂಪ್ಯೂಟರ್ ಸಿಸ್ಟಮ್ ನಲ್ಲಿ ಕೆಕ್ಕಿ ಮೆಮರಿ ಅಂತ ಇರುತ್ತೆ. ಸೊ ಮೆಮರಿಗಳಲ್ಲಿ ಒಂದು. ಸೊ ಇದು ಇದೆ ಅಲ್ಲ, ಓಕೆ, ಸೊ ಇದು ಇದೆ ಅಲ್ಲ ಆನ್ಸರ್, ಸರಿಯಾದ ಉತ್ತರ ಹೈ ಸ್ಪೀಡ್ ಮೆಮರಿ. ಸ್ಲೋ ಸ್ಪೀಡ್ ಅಲ್ಲ, ಹೈ ಸ್ಪೀಡ್ ಮೆಮರಿ. ಓಕೆ, ಸೊ ಇದು ಟೆಂಪ್ರರಿ ಆಗಿದ್ರು ಕೂಡ ಹೈ ಸ್ಪೀಡ್ ಮೆಮರಿ ಆಗಿದೆ. ಸೊ ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಆಂಟಿ ವೈರಸ್ ಸಾಫ್ಟ್ವೇರ್? ಆಂಟಿ ವೈರಸ್ ಸಾಫ್ಟ್ವೇರ್, ಇವುಗಳಲ್ಲಿ ಯಾವುದು ಆಂಟಿ ವೈರಸ್ ಸಾಫ್ಟ್ವೇರ್ ಆಗಿದೆ ಅಂತ ಪ್ರಶ್ನೆ. ಸೊ ಆಪ್ಷನ್ ಹೇಳ್ತಾ ಇದ್ದೀನಿ, ಸೊ ಮೊದಲನೇದು ಒರಾಕಲ್, ಓಕೆ, ಎರಡನೇದು ಇದೆಲ್ಲ ಮ್ಯಾಕ್ ಕೆಫಿ, ಆಮೇಲೆ ವಿಂಡೋಸ್, ಆಮೇಲೆ ಎಂ ಎಸ್ ಆಫೀಸ್ ಅಂತ ಇದೆ. ಸೊ ಹಾಗಾದ್ರೆ ಯಾವುದು ಆಂಟಿ ವೈರಸ್ ಸಾಫ್ಟ್ವೇರ್ ಆಗಿದೆ? ಸೊ ಆಂಟಿ ವೈರಸ್ ಅಂದ್ರೆ ನಮ್ಮ ಈ ಕಂಪ್ಯೂಟರ್ ಹಾಳಾಗದಂತೆ ನಾವು ಎಕ್ಸ್ಟ್ರಾ ತಂದು ಅದನ್ನ ಸಿಡಿ ರೂಪದಲ್ಲಿ ಹಾಕಿ ಯಾವುದೇ ರೀತಿಯಾಗಿ ತೊಂದರೆ ಆಗದೆ ಇರೋ ಹಾಗೆ ನಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೋಸ್ಕರ ನಾವು ಬಳಸುವಂತಹ ಆಂಟಿ ವೈರಸ್ ಸಾಫ್ಟ್ವೇರ್ ಇರುತ್ತೆ. ಸೊ ಎಂ ಎಸ್ ಆಫೀಸ್ ಆಗಲ್ಲ, ಎಂ ಎಸ್ ಆಫೀಸ್ ಅದು ಅಪ್ಲಿಕೇಶನ್ ಆಗಿದೆ. ಸೊ ಸರಿಯಾದ ಉತ್ತರ ಮ್ಯಾಕ್ ಕೆಫೆ. ಸೊ ಮ್ಯಾಕ್ ಕೆಫೆ ಇದೆ ಅಲ್ಲ, ಇದು ಆಂಟಿ ವೈರಸ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸೊ ವಿಚ್ ಯೂನಿಟ್ ಆಫ್ ದ ಕಂಪ್ಯೂಟರ್ ಪರ್ಫಾರ್ಮ್ಸ್ ಕ್ಯಾಲ್ಕುಲೇಷನ್? ವಿಚ್ ಯೂನಿಟ್ ಆಫ್ ದ ಕಂಪ್ಯೂಟರ್ ಪರ್ಫಾರ್ಮ್ ಕ್ಯಾಲ್ಕುಲೇಷನ್, ಕ್ಯಾಲ್ಕುಲೇಷನ್ ಅನ್ನ ಮಾಡೋದು ಯಾವುದು? ಸೊ ಮೆಮರಿ, ಮೆಮರಿ, ಆಮೇಲೆ ಎ ಎಲ್ ಯು, ಸಿಪಿಯು ಮತ್ತೆ ರೋಮ್. ಕ್ಯಾಲ್ಕುಲೇಷನ್ ನ ಮಾಡೋದು ಯಾವುದು?
ಓಕೆ, ಸೊ ಸರಿಯಾದ ಉತ್ತರ ಎಎಲ್ಯು. ಓಕೆ, ಸೊ ಎಎಲ್ಯು ಸರಿಯಾದ ಉತ್ತರವಾಗಿದೆ. ಓಕೆ, ಐ ಪಿ ಫುಲ್ ಫಾರ್ಮ್ ಏನು? ಐ ಪಿ ಫುಲ್ ಫಾರ್ಮ್. ಓಕೆ, ಸೊ ಆನ್ಸರ್ ಹೇಳ, ಇಂಟರ್ನೆಟ್ ಪ್ರೋಟೋಕಾಲ್, ಇಂಟರ್ಫೇಸ್ ಪ್ರೋಟೋಕಾಲ್, ಇಂಟರ್ನೆಟ್ ಪೋಸ್ಟ್ ಮತ್ತೆ ನನ್ ಅಂತ ಇದೆ. ಸೊ ಹಾಗಾದ್ರೆ ಐ ಪಿ ಫುಲ್ ಫಾರ್ಮ್ ಏನು? ಓಕೆ, ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಇಂಟರ್ನೆಟ್ ಪ್ರೋಟೋಕಾಲ್. ಐ ಪಿ ಫುಲ್ ಫಾರ್ಮ್ ಇಂಟರ್ನೆಟ್ ಪ್ರೋಟೋಕಾಲ್. ಓಕೆ, ಸೊ ವಿಚ್ ಡಿವೈಸ್ ಈಸ್ ರಿಕ್ವೈರ್ಡ್ ಫಾರ್ ದಿ ಇಂಟರ್ನೆಟ್ ಕನೆಕ್ಷನ್? ಇಂಟರ್ನೆಟ್ ಕನೆಕ್ಷನ್ಗೋಸ್ಕರ ಯಾವ ಡಿವೈಸ್ ನ ಅವಶ್ಯಕತೆ ಇದೆ ಅಂತ ಪ್ರಶ್ನೆ. ಓಕೆ, ಸೊ ಆಪ್ಷನ್ ಹೇಳ್ತಾ ಇದ್ದೀನಿ, ಸಿ ಡಿ ಡ್ರೈವ್. ಓಕೆ, ಸಿ ಡಿ ಡ್ರೈವ್ ಆಗಿದೆ, ನೆಕ್ಸ್ಟ್ ಮಾಡೆಮ್ ಆಗಿದೆ, ಆಮೇಲೆ ರ್ಯಾಮ್ ಮತ್ತೆ ಸಿ ಪಿ ಯು. ಓಕೆ, ಫೋನ್ ಇಂಟರ್ನೆಟ್ ಅಲ್ಲ. ಸೊ ಲ್ಯಾಪ್ಟಾಪ್ಗೆ, ಕಂಪ್ಯೂಟರ್ಗೆ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನಾವು ಇದ್ ಮಾಡ್ತೀವಲ್ಲ, ಸೊ ಅಂತಹ ಕಂಪ್ಯೂಟರ್ಗಳಿಗೆ ಇಂಟರ್ನೆಟ್ ಒದಗಿಸುವಂತ ಒಂದು ಡ್ರೈವ್ ಯಾವುದು ಅಂತ. ಓಕೆ, ಸೊ ಸರಿಯಾದ ಉತ್ತರ ಮಾಡೆಮ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಮಾಡೆಮ್ ಮೂಲಕ ಇಂಟರ್ನೆಟ್ ಕನೆಕ್ಷನ್ ಅನ್ನ ನಾವು ಪಡ್ಕೋಬಹುದು. ಹಾಯ್ ವಿಜಯಶ್ರೀ ಅವರೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಹೋಲ್ಡ್ ಮೋರ್ ಡಾಟಾ? ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಹೋಲ್ಡ್ ಮೋರ್ ಡಾಟಾ? ಸೊ ಇವುಗಳಲ್ಲಿ ಯಾವುದು ಹೆಚ್ಚು ಡಾಟಾ ಅನ್ನ ಶೇಖರಣೆ ಮಾಡುತ್ತೆ? ಓಕೆ, ಸೊ ಮೊದಲನೇದು ಆಪ್ಷನ್ ಸಿ ಡಿ, ಎರಡನೇದು ಡಿವಿಡಿ, ಆಮೇಲೆ ರ್ಯಾಮ್, ಆಮೇಲೆ ನೆಕ್ಸ್ಟ್ ಹಾರ್ಡ್ ಡಿಸ್ಕ್ ಅಂತ ಇದೆ. ಸೊ ಯಾವುದು ಹೆಚ್ಚು ಏನು ಡಾಟಾ ಅನ್ನ ಹೋಲ್ಡ್ ಅಥವಾ ಸ್ಟೋರ್ ಮಾಡುವಂತ ಕೆಪಾಸಿಟಿಯನ್ನ ಒಳಗೊಂಡಿದೆ? ಓಕೆ, ಸೊ ಎಲ್ಲರೂ ಸರಿಯಾದ, ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಹಾರ್ಡ್ ಡಿಸ್ಕ್ ಇದು ಸರಿಯಾದ ಉತ್ತರ. ಓಕೆ, ಸೊ ಹಾಗಾದ್ರೆ ಈ ಒಂದು ಮೆಮರಿ ಇದೆ ಅಲ್ಲ, ಏನನ್ನ ಸ್ಟೋರ್ ಮಾಡತ್ತೆ? ಸೊ ಮೆಮರಿ ಏನನ್ನ ಸ್ಟೋರ್ ಮಾಡತ್ತೆ ಅಂತ ಪ್ರಶ್ನೆ. ಓಕೆ, ಸೊ ದ ಆಪರೇಟಿಂಗ್ ಸಿಸ್ಟಮ್, ಎರಡನೇದು ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ಸೊ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್, ಆಮೇಲೆ ದ ಡಾಟಾ being processed by the application program. Application program ಮತ್ತೆ ಡಿ ಇದೆ ಅಲ್ಲ, ಆಲ್ ದ ಅಬೌವ್. ಸೊ ಹಾಗಾದ್ರೆ ಮೆಮರಿ ಏನನ್ನ ಸ್ಟೋರ್ ಮಾಡತ್ತೆ? ಆಪರೇಟಿಂಗ್ ಸಿಸ್ಟಮ್ ಅನ್ನ, ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಗಳನ್ನ, ಡಾಟಾ ಬೀಯಿಂಗ್ ಪ್ರೊಸೆಸ್ಡ್ ಬೈ ದಿ ಅಪ್ಲಿಕೇಶನ್ ಪ್ರೋಗ್ರಾಮ್, ಅಥವಾ ಆಲ್ ದ ಅಬೌವ್, ಮೇಲಿನ ಎಲ್ಲ. ಓಕೆ, ಓಕೆ, ಸರಿಯಾದ ಉತ್ತರ ಇದೆಲ್ಲ ಆಪ್ಷನ್ ಡಿ ಆಗಿದೆ. ಸೊ ಮೆಮೊರಿ ಇದೆಲ್ಲ ಈ ಮೂರನ್ನು ಸ್ಟೋರ್ ಮಾಡುತ್ತೆ, ದ ಆಪರೇಟಿಂಗ್ ಸಿಸ್ಟಮ್, ಅಪ್ಲಿಕೇಶನ್ ಪ್ರೋಗ್ರಾಮ್ಸ್, ದ ಡಾಟಾ ಬೀಯಿಂಗ್ ಪ್ರೊಸೆಸ್ಡ್ ಬೈ ದಿ ಅಪ್ಲಿಕೇಶನ್ ಪ್ರೋಗ್ರಾಮ್. ಸೊ ಸರಿಯಾದ ಉತ್ತರ ಆಪ್ಷನ್ 4 ಆಗಿದೆ. ಓಕೆ, ಸಿ ಪಿ ಯು, ಬ್ರೈನ್ ಆಫ್ ದಿ ಕಂಪ್ಯೂಟರ್. ಓಕೆ, ಸೊ ಬಿಟ್ ಇದು ಯಾವುದರ ಏನು ಶಾರ್ಟ್ ಫಾರ್ಮ್ ಆಗಿದೆ? ಹಾಗಾದ್ರೆ ಇದರ ಫುಲ್ ಫಾರ್ಮ್ ಏನು? ಬಿಟ್ ಇದೆ ಅಲ್ಲ, ಇದರ ಫುಲ್ ಫಾರ್ಮ್ ಏನು? ಬಿಟ್ ಇದೆ ಅಲ್ಲ, ಇದರ ಫುಲ್ ಫಾರ್ಮ್ ಏನು? ಆಪ್ಷನ್ ಕೊಡ್ಲ? ಓಕೆ, ಸೊ ಆಪ್ಷನ್ ಕೊಡ್ತಾ ಇದ್ದೀನಿ ನೋಡಿ. ಮೊದಲನೇ ಆಪ್ಷನ್ ಬೈನರಿ ಸಿಸ್ಟಮ್, ಎರಡನೇದು ಡಿಜಿಟಲ್ ಸ್ಟೈಲ್, ಸಾರಿ ಡಿಜಿಟಲ್ ಬೈಟ್, ಆಮೇಲೆ ಬೈನರಿ ಯುನಿಟ್ ಮತ್ತೆ ಬೈನರಿ ಡಿಜಿಟ್. ಸೊ ಹಾಗಾದ್ರೆ ಈ ಒಂದು ಬಿಟ್ ನ ಫುಲ್ ಫಾರ್ಮ್ ಏನು? ಓಕೆ, ಈ ಒಂದು
ಪ್ರಶ್ನೆಗೆ ಸರಿಯಾದ ಉತ್ತರ ಇದೆಯಲ್ಲ, ಬೈನರಿ ಡಿಜಿಟ್, ಅದು ಸರಿಯಾದ ಉತ್ತರ. ಆಪ್ಷನ್ ಡಿ ಇದೆಯಲ್ಲ, ಬೈನರಿ ಡಿಜಿಟ್ ಸರಿಯಾದ ಉತ್ತರ, ಬಿಟ್ ನ ಫುಲ್ ಫಾರ್ಮ್ ಆಗಿದೆ. ಓಕೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಮೋಸ್ಟ್ ಪವರ್ಫುಲ್ ಟೈಪ್ ಆಫ್ ಕಂಪ್ಯೂಟರ್, ಇವುಗಳಲ್ಲಿ ಯಾವುದು ತುಂಬಾನೇ ಶಕ್ತಿಶಾಲಿ ಆದಂತಹ ಕಂಪ್ಯೂಟರ್ನ ವಿಧ ಆಗಿದೆ ಅಂತ ಅನುವಾದ. ಸೊ ಮಿನಿ ಕಂಪ್ಯೂಟರ್, ನ್ಯಾನೋ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ ಮತ್ತೆ ಮೈಕ್ರೋ ಕಂಪ್ಯೂಟರ್ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸರಿಯಾದ ಉತ್ತರ ಸೂಪರ್ ಕಂಪ್ಯೂಟರ್, ಎಲ್ಲರೂ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಫಸ್ಟ್ ಮೈಕ್ರೋ ಪ್ರೊಸೆಸರ್ ಚಿಪ್ ಡೆವಲಪ್ಡ್ ಬೈ, ಮೊದಲ ಮೈಕ್ರೋ ಚಿಪ್ ಪ್ರೊಸೆಸರ್ ಅನ್ನ ಡೆವಲಪ್ ಮಾಡಿದ್ದು ಯಾರು? ಓಕೆ, ಇಂಟೆಲ್, ಐಬಿಎಂ, ಮೈಕ್ರೋಸಾಫ್ಟ್ ಮತ್ತೆ ಆಪಲ್ ಅಂತ ಇದೆ. ಸೊ ಯಾವ ಒಂದು ಕಂಪನಿ ಫಸ್ಟ್ ಮೈಕ್ರೋ ಪ್ರೊಸೆಸರ್ ಚಿಪ್ ಅನ್ನ ಡೆವಲಪ್ ಮಾಡಿತ್ತು ಅಂತ? ಓಕೆ, ಸೊ ಸರಿಯಾದ ಉತ್ತರ, ಸೊ ಹಾಯ್ ಸಿದ್ಧು ಅವರೆ. ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಇಂಟೆಲ್. ಓಕೆ, ಸೊ ಸಾಕಲ್ವಾ ಇವತ್ತು ಕ್ವಶನ್ಸ್? ಇಂಟೆಲ್ ಕಂಪ್ನಿ. ಓಕೆ, ಸಾಕಲ್ವಾ? ಸಾಕಾ ಕೇಳ್ಬೇಕಾ? ಇನ್ನೂ ಒಂದ್ 5 ನಿಮಿಷ ಕೇಳಿ ಅಂದ್ರೆ ಕೇಳ್ತೀನಿ, ಇಲ್ಲಾಂದ್ರೆ ಸಾಕು ಅಂದ್ರೆ ಮುಗಿಸ್ಬಿಡ್ತೀನಿ. ಓಕೆ, ಸಾಕು ಸಾಕು ಅಂತ ಬಹಳಷ್ಟು ಜನ ಹೇಳ್ತಿದ್ದೀರಾ. ಓಕೆ, ಇನ್ನೊಂದ್ 5 ನಿಮಿಷ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೋಸ್ಕರ ಪಾಪ ಅವ್ರ ಇಂಟ್ರೆಸ್ಟ್ ಅನ್ನ ಹಾಳ್ ಮಾಡ್ಬಾರ್ದು, ಅದಕ್ಕೋಸ್ಕರ ಯಾರಿಗೆ ಇಂಟ್ರೆಸ್ಟ್ ಇದೆ ಅಲ್ಲ ಅವ್ರಿಗೋಸ್ಕರ 5 ನಿಮಿಷ ನಾನು ತಗೋತೀನಿ. ಓಕೆ, ಸೊ ಪಾಪ ಅವ್ರಿಗೂ ಬೇಜಾರು ಮಾಡೋದು ಬೇಡ. ಮತ್ತೆ ಯಾರಿಗೆ ಇಷ್ಟ ಇಲ್ಲ ಅವ್ರು ಬೇಕಾದ್ರೆ ನಾನು ಹೇಳಲ್ಲ, ಸೊ ಪಾಪ ಬೇಜಾರು ಮಾಡೋದು ಬೇಡ. ಓಕೆ, ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರನ್ನ ಇದ್ ಮಾಡೋದು ಬೇಡ ಅಂತ ಕೇಳ್ತಾ ಇದ್ದೀನಿ. ಓಕೆ, ಇವಾಗ ಜಿ ಕೆ ಕ್ವಶನ್ಸ್ ಕೇಳ್ತೀನಿ. ಓಕೆ, 1 ನಿಮಿಷ ಕೇಳ್ತೀನಿ, ಜಿ ಕೆ ಕ್ವಶನ್ಸ್ ಅನ್ನ ಕೇಳ್ತೀನಿ. ಓಕೆ, ಸೊ ಈ ಕೆಳಗಿನ ಯಾವ ದಿನವನ್ನ, ಅಂತಾರಾಷ್ಟ್ರೀಯ, ಮಹೇಶ್ ಅವರೇ ಆ ಕ್ವಶನ್ಗೆ ಆನ್ಸರ್ ನೀವೇ ಹೇಳಿ ನನ್ಗೆ ಸರ್ಚ್ ಮಾಡಿ. ಈ ಕೆಳಗಿನ ಯಾವ ದಿನವನ್ನ ಅಂತಾರಾಷ್ಟ್ರೀಯ ಸಸ್ಯಾಹಾರ ದಿನವನ್ನಾಗಿ ಆಚರಿಸುತ್ತಾರೆ? ಸೊ ಅಕ್ಟೋಬರ್ 2, ಜನವರಿ 30, ಜನವರಿ 9 ಮತ್ತೆ ಅಕ್ಟೋಬರ್ 16. ಹಾಯ್ ಭಾಗೀರಥಿ ಅವರೇ. ಸೊ ಹಾಯ್ ಭಾರತಿ ಅವರೇ, ಸಾರಿ. ಈ ಕೆಳಗಿನ ಯಾವ ದಿನವನ್ನ ಅಂತಾರಾಷ್ಟ್ರೀಯ ಸಸ್ಯಾಹಾರ ದಿನವನ್ನಾಗಿ ಆಚರಿಸುತ್ತಾರೆ? ಅಕ್ಟೋಬರ್ 2, ಜನವರಿ 30, ಜನವರಿ 9, ಅಕ್ಟೋಬರ್ 16. ಓಕೆ, ಸ್ವಲ್ಪ ನೋಡಿ, ಅಕ್ಟೋಬರ್ 2 ಏನ್ ಅನ್ಸುತ್ತೆ ಆನ್ಸರು ಆಗಿರ್ಬಹುದಾ ಅಂತ ಅನ್ಸುತ್ತಾ? ಓಕೆ, ಸೊ ಸರಿಯಾದ ಉತ್ತರ ಅಕ್ಟೋಬರ್ 16. ಓಕೆ, ನೆಕ್ಸ್ಟ್ ನೋಡಿ. ಮೊದಲು ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ತಂದ ದೇಶ ಯಾವುದು? ಸೊ ಮೊದಲು ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ತಂದ ದೇಶ ಯಾವುದು? ಓಕೆ, ಥ್ಯಾಂಕ್ ಯು ಮಹೇಶ್ ಅವರೇ. ಸೊ ಭಾರತ, ಬ್ರಿಟನ್, ಅಮೆರಿಕ ಮತ್ತೆ ಸ್ವೀಡನ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಸ್ವೀಡನ್ ಸರಿಯಾದ ಉತ್ತರ ಆಗಿದೆ. ಸೊ ಸ್ವೀಡನ್ ಸರಿಯಾದ ಉತ್ತರ. ಓಕೆ, ಸೊ ನೋಡಿ, ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರ್ಯಾಗಿದ್ದಾರೆ ಇವಾಗಿಂದು ಕ್ಯಾಬಿನೆಟ್ ಕಾರ್ಯದರ್ಶಿ? ಇವಾಗಿನ ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರಾಗಿದ್ದಾರೆ? ಆಪ್ಷನ್ ಪಿ ಕೆ ಮಿಶ್ರಾ, ವಿಜಯ್ ಗೋಖಲೆ, ರಾಜೀವ್ ಗೌಬಾ, ರಾಜೀವ್ ತೋಪ್ನೋ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು.
ಓಕೆ, ಸೊ ಸರಿಯಾದ ಉತ್ತರ ರಾಜೀವ್ ಗೌಬಾ. ಸೊ ಪಿ ಕೆ ಮಿಶ್ರಾ ಅವರು ಪ್ರಧಾನ ಮಂತ್ರಿ ಅವರ ಸಲಹೆಗಾರರು ಆಗಿದ್ದಾರೆ ಪಿ ಕೆ ಮಿಶ್ರಾ, ರಾಜೀವ್ ಗೌಬಾ ಇವರು ಕಾರ್ಯದರ್ಶಿ ಆಗಿದ್ದಾರೆ. ಓಕೆ, ಸೊ ಆಪ್ಷನ್ ಇಲ್ಲದೆ ಇರುವಂತ ಕ್ವಶನ್ಸ್ ಗಳು ಜಾಸ್ತಿ ಇದೆ ನನ್ನ ಹತ್ರ, ಅದಕ್ಕೆ ಆಪ್ಷನ್ ಕೊಡ್ಬೇಕು ಅಂತ ನೀವು ಹೇಳಿದ್ರೆ ಕ್ವಶನ್ಸ್ ಗಳು ಜಾಸ್ತಿ ಇಲ್ಲ ನನ್ನ ಹತ್ರ. ಸೊ 2019 ಅರ್ತ್ ಅವರ್, 2019 ಅರ್ತ್ ಅವರ್ ನ 13ನೇ ಆವೃತ್ತಿಯ ಘೋಷವಾಕ್ಯ ಏನಾಗಿತ್ತು? ಓಕೆ, ಸೊ ಸುಸ್ಥಿರ ಅಭಿವೃದ್ಧಿಯೊಂದೇ ದಾರಿ, ಎರಡನೇದು ಜೀವ ವೈವಿಧ್ಯಮಯ ರಕ್ಷಣೆ ನಮ್ಮ ರಕ್ಷಣೆ, ಆಮೇಲೆ ಕನೆಕ್ಟ್ ಟು ಅರ್ತ್, ನಾಲ್ಕನೇದು ಭೂಮಿಯನ್ನ ಉಳಿಸಿ. ಸೊ 2019 ಸಾಲಿನ ಅರ್ತ್ ಅವರ್ 13ನೇ ಆವೃತ್ತಿಯ ಘೋಷವಾಕ್ಯ ಏನಾಗಿತ್ತು? ಓಕೆ, ಸೊ ಸರಿಯಾದ ಉತ್ತರ ಆಲ್ಮೋಸ್ಟ್ ಕೊಟ್ಟಿದ್ದೀರಾ, ಕನೆಕ್ಟ್ ಟು ಅರ್ತ್, ಕನೆಕ್ಟ್ ಟು ಅರ್ತ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಏನು ಸ್ಟಾಫರ್ಡ್ ಸೋರ್ಸ್, ಸ್ಟಾಫರ್ಡ್ ಸೋರ್ಸ್ ಸೆಂಚುರೀಸ್ ಆಫ್ ಇಂಡಿಕ್ ರೆಸಿಸ್ಟೆನ್ಸ್ ಟು ಇನ್ವೇಡರ್ಸ್ ಕೃತಿಯ ಲೇಖಕರು ಯಾರು? ಸ್ಟಾಫರ್ಡ್ ಫೋರ್ಟ್ಸ್ ಸ್ಯಾಫ್ರನ್ಸ್ ಫೋರ್ಟ್ಸ್ ಸೆಂಚುರೀಸ್ ಆಫ್ ಇಂಡಿಕ್ ರೆಸಿಸ್ಟೆನ್ಸ್ ಟು ಇನ್ವೇಡರ್ಸ್ ಕೃತಿಯ ಲೇಖಕರು ಯಾರು? ಸೊ ಸಲ್ಮಾನ್ ರಶ್ದಿ, ಮನೋಷಿ ಸಿನ್ಹಾ ರಾವಲ್, ಕಿರಣ್ ದೇಸಾಯಿ, ಅರವಿಂದ್ ಅಡಿಗ ಅಂತ ಇದೆ. ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಮನೋಷಿ ಸಿನ್ಹಾ ರಾವಲ್ ಅವರು ಆಗಿದ್ದಾರೆ. ಓಕೆ, ಸೊ 2019 ಸಾಲಿನ ಭಾರತೀಯ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಎಲ್ಲಿ ನಡೆಯಿತು? ಸೊ ಬೆಂಗಳೂರು, ಕೋಲ್ಕತ್ತಾ, ನವದೆಹಲಿ, ಪುಣೆ. 2019 ಸಾಲಿನ ಭಾರತೀಯ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಎಲ್ಲಿ ನಡೆಯಿತು? ಬೆಂಗಳೂರು, ಕೋಲ್ಕತ್ತಾ, ನವದೆಹಲಿ, ಪುಣೆ. ಓಕೆ, ಸೊ ಸರಿಯಾದ ಉತ್ತರ ಡೆಲ್ಲಿ. ಸೊ ಡೆಲ್ಲಿಯಲ್ಲಿ ನಡೆಯಿತು. ಸೊ ಇದಕ್ಕೆ ಆಪ್ಷನ್ ಇಲ್ಲ, ಇವಾಗ ಕೇಳ್ತಾ ಇರೋದಕ್ಕೆ ಆಪ್ಷನ್ ಇಲ್ಲ. ಸೊ ನಿಮ್ಗೆ ಗೊತ್ತಿದ್ರೆ ಹೇಳಿ, ಇಲ್ಲಾಂದ್ರೆ ನಾನು ಹೇಳ್ತೀನಿ. ಸೊ ಒಂದೆರಡು ನಿಮಿಷ ಆಯ್ತು. ಸೊ ಮಿಲಿಟರಿ ಸಮರಾಭ್ಯಾಸ ಆಗಿರತ್ತಲ್ಲ ಭಾರತ ಮತ್ತು ಬೇರೆ ಬೇರೆ ದೇಶಗಳ ನಡುವೆ, ಅವುಗಳ ಕುರಿತಾಗಿ ಹೇಳ್ತೀನಿ. ಓಕೆ, ಸೊ ಇಂದ್ರಾ ಮಿಲಿಟರಿ ಸಮರಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯಿತು? ಇಂದ್ರಾ ಮಿಲಿಟರಿ ಸಮರಾಭ್ಯಾಸ ಯಾವ ಎರಡು ದೇಶಗಳ ನಡುವೆ, ಭಾರತ ಒಂದು, ಇನ್ನೊಂದು ಯಾವುದು? ಓಕೆ, ಸರಿಯಾದ ಉತ್ತರ ಇಂಡಿಯಾ ಮತ್ತೆ ರಷ್ಯಾ. ಓಕೆ, ಸೊ ಇಂದ್ರಾ ಸಮರಾಭ್ಯಾಸ, ಮಿಲಿಟರಿ ಸಮರಾಭ್ಯಾಸ ಯಾರ ನಡುವೆ ನಡೆಯಿತು? ಇಂಡಿಯಾ ಮತ್ತೆ ರಷ್ಯಾ. ಓಕೆ, ಸೊ ನೆಕ್ಸ್ಟ್ ನೋಡಿ, ಸಿಂಬಾಕ್ಸ್ ಸಮರಾಭ್ಯಾಸ ಯಾರ ನಡುವೆ ನಡೆಯಿತು? ಭಾರತ ಮತ್ತು ಸಿಂಬಾಕ್ಸ್ ಮಿಲಿಟರಿ ಸಮರಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಓಕೆ, ಸೊ ಸೊ ಕೆಲವೊಬ್ರು ಸರಿಯಾದ ಉತ್ತರನೂ ಕೊಟ್ಟಿದ್ದೀರಾ. ಸೊ ಭಾರತ ಮತ್ತು ಸಿಂಗಾಪುರ್ ನಡುವೆ, ಭಾರತ ಮತ್ತು ಸಿಂಗಾಪುರ್ ನಡುವೆ ಈ ಒಂದು ಸಿಂಬಾಕ್ಸ್ ಸಮರಾಭ್ಯಾಸ, ಮಿಲಿಟರಿ ಸಮರಾಭ್ಯಾಸ ನಡೆಯಿತು. ಮಿತ್ರ ಶಕ್ತಿ ಮಿಲಿಟರಿ ಸಮರಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯಿತು? ಸೊ ಭಾರತ ಮತ್ತು ಓಕೆ, ಸರಿಯಾದ ಉತ್ತರ ಶ್ರೀಲಂಕಾ. ಓಕೆ, ಹ್ಯಾಂಡ್ ಇನ್ ಹ್ಯಾಂಡ್ ಸಮರಾಭ್ಯಾಸ ಯಾರ ನಡುವೆ ನಡೆಯಿತು? ಭಾರತ ಮತ್ತು ಯಾರ ನಡುವೆ ಹ್ಯಾಂಡ್ ಇನ್ ಹ್ಯಾಂಡ್? ಓಕೆ, ಸರಿಯಾದ ಉತ್ತರ ಚೀನಾ ಮತ್ತೆ ಭಾರತದ ನಡುವೆ ಹ್ಯಾಂಡ್ ಇನ್ ಹ್ಯಾಂಡ್ ಸಮರಾಭ್ಯಾಸ ನಡೆಯಿತು. ಓಕೆ, ಅದೇ ರೀತಿಯಾಗಿ ಸ್ನೇಹ ಸಮರಾಭ್ಯಾಸ ಯಾರ ನಡುವೆ ನಡೆಯಿತು? ಭಾರತ ಮತ್ತು ಓಕೆ, ಸರಿಯಾದ ಉತ್ತರ ಥೈಲ್ಯಾಂಡ್. ಭಾರತ ಮತ್ತು ಥೈಲ್ಯಾಂಡ್ ನಡುವೆ.
ಓಕೆ. ಸೊ ಈ ಒಂದು ಯಾವುದು ಇಸ್ರೇಲ್? ಓಕೆ, ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ. ನನಗೆ ಇಲ್ಲಿ ಕೊಟ್ಟಿರೋ ಪ್ರಕಾರ ಥೈಲ್ಯಾಂಡ್ ಅಂತ ಇದೆ. ಸೊ ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಂತೆ. ಓಕೆ, ಸೊ ಸ್ನೇಹ ಸಮರಭ್ಯಾಸ ಇದೆ ಅಲ್ಲ, ಸೊ ಈ ಸ್ನೇಹ ಇದೆ ಅಲ್ಲ, ಇದು ಪ್ರಮುಖವಾಗಿ ಎರಡು ಸ್ನೇಹ ಇದೆ. ಒಂದು ಭಾರತ ಮತ್ತು ಥೈಲ್ಯಾಂಡ್ ನಡುವೆ ಇದೆ. ಒಂದು ಸ್ನೇಹ ಇದೆ ಅಲ್ಲ, ಭಾರತ ಮತ್ತು ಥೈಲ್ಯಾಂಡ್ ನಡುವೆ ಇದೆ. ಇನ್ನೊಂದು ಸ್ನೇಹ ಇದೆ ಅಲ್ಲ, ಅದು ಇದೆ ಅಲ್ಲ, ಏನು ಮೂರು, ಇದು 2011 ದ್ವಿಪಕ್ಷೀಯ ಸಮರಭ್ಯಾಸ ಆಗಿತ್ತು, 2012 ತ್ರಿಪಕ್ಷೀಯ ಸಮರಭ್ಯಾಸ ಆಗಿತ್ತು. ಓಕೆ, ಸ್ನೇಹದ ಮೇಲೆ ಮೂರು ರೀತಿಯಾದಂತಹ ಮಿಲಿಟರಿ ಸಮರಭ್ಯಾಸ ಆಗಿತ್ತು. ಸ್ನೇಹ ಇದೆ ಅಲ್ಲ, ಅದು ಭಾರತ ಮತ್ತು ಥೈಲ್ಯಾಂಡ್ ನಡುವೆ ಕೂಡ ಆಗಿದೆ. ಅದೇ ರೀತಿಯಾಗಿ 2011 ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ನಡೆದಂತಹ ಒಂದು ಸಮರಭ್ಯಾಸ ಕೂಡ ಆಗಿದೆ. 2012 ಶ್ರೀಲಂಕಾ, ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್ ನಡುವೆ ಕೂಡ ಆದಂತಹ ಒಂದು ಸಮರಭ್ಯಾಸ ಆಗಿದೆ. ಸೊ ಮೂರು ಸ್ನೇಹ ಇದೆ. ಓಕೆ, ಸೊ ಈ ಒಂದು ಕದಂಬರ ರಾಜ ಲಾಂಛನ ಯಾವ್ದಾಗಿತ್ತು? ಕದಂಬರ ರಾಜ ಲಾಂಛನ, ಓಕೆ, ಸಿಂಹ ಸರಿಯಾದ ಉತ್ತರ. ಸೊ ಮೌರ್ಯರ ರಾಜ ಲಾಂಛನ, ಮೌರ್ಯರದು ರಾಜ ಲಾಂಛನ ಯಾವುದು? ನವಿಲು. ಓಕೆ, ಸೊ ಶಾತವಾಹನರದು, ಶಾತವಾಹನರದು ಅಶ್ವದಳ. ಓಕೆ, ಸೊ ಲಾಸ್ಟ್ ನೋಡಿ, ಮೈಸೂರು ಒಡೆಯರ ಒಂದು ರಾಜ ಲಾಂಛನ ಯಾವ್ದಾಗಿತ್ತು? ಮೈಸೂರು ಒಡೆಯರ ರಾಜ ಲಾಂಛನ. ಓಕೆ, ಸೊ ಕರೆಕ್ಟ್ ಆಗಿದೆ, ಗಂಡಬೇರುಂಡ. ಅದನ್ನೇ ನಾವು ಆಮೇಲೆ ಕರ್ನಾಟಕದ ರಾಜಲಾಂಛನವಾಗಿ ಕೂಡ ಮಾಡ್ತೀವಿ. ಓಕೆ, ಮತ್ತೆ ಯಾರಾದ್ರೂ ಈ ಒಂದು ಪ್ಲಸ್ ಪ್ಲಾಟ್ಫಾರ್ಮ್ಗೆ ಜಾಯಿನ್ ಆಗೋದಿದ್ರೆ ನನ್ಗೆ ಇನ್ಫಾರ್ಮ್ ಮಾಡ್ಬೋದು. ನಾನು ಅವರಿಗೆ ಯಾವ ರೀತಿ ಜಾಯಿನ್ ಆಗ್ಬೇಕು ಅಂತ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಎಲ್ಲರೂ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದಕ್ಕೆ. ಮತ್ತೆ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು 10% ಡಿಸ್ಕೌಂಟ್ ಅನ್ನ ಪಡ್ಕೋಬಹುದು. ಓಕೆ, ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ನಾಳೆ ಕ್ಲಾಸ್ ಇಲ್ಲ, ನಾಡಿದ್ದು ಕ್ಲಾಸ್ ಇದೆ. ಓಕೆ, ಸೊ ನಾಳೆ ಕ್ಲಾಸ್ ಇಲ್ಲ, ನಾಡಿದ್ದು ಕ್ಲಾಸ್ ಇದೆ, 9:30-10:00. ಓಕೆ, ನಾಳೆ ನಂದು ಬೇರೆ ಕ್ಲಾಸ್ಗಳು ಇದೆ 9:30-10:00, ಅದಕ್ಕೋಸ್ಕರ ಈ ಕ್ಲಾಸ್ ಅನ್ನ ನಾನು ಮಾಡ್ತಾ ಇಲ್ಲ. ನಾಡಿದ್ದು ಕ್ಲಾಸ್ ಅನ್ನ ಮಾಡ್ತೀನಿ ನಿಮ್ಗೆ ಫ್ರೀ ಕ್ಲಾಸ್ ಅನ್ನ. ಓಕೆ, ಸೊ ಇಷ್ಟ ಆಯ್ತಾ ಇವತ್ತಿನ ಕ್ಲಾಸ್? ಅಂದ್ರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳು ಅರ್ಥ ಆಯ್ತಲ್ಲ? ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಇದನ್ನ ಯಶಸ್ವಿಗೊಳಿಸಿದಕ್ಕೋಸ್ಕರ ತುಂಬಾನೇ ಧನ್ಯವಾದಗಳು. ನೆಕ್ಸ್ಟ್ ಸೆಷನ್ ಅಲ್ಲಿ ಅಂದ್ರೆ 24 9:30-10:00 ಮತ್ತೆ ಮೀಟ್ ಮಾಡೋಣ ಈ ಒಂದು ಕ್ಲಾಸ್ ನಲ್ಲಿ. ಮತ್ತೆ ಯಾರಾದ್ರೂ ಜಾಯಿನ್ ಆಗೋದಿದ್ರೆ ನನ್ಗೆ ಇನ್ಫಾರ್ಮ್ ಮಾಡಿ, ನಾನು ನಿಮ್ಗೆ ಏನು ಮಾಹಿತಿ ಯಾವ ರೀತಿ ಜಾಯಿನ್ ಆಗ್ಬೇಕು ಅನ್ನೋದರ ಕುರಿತಾಗಿ ಮಾಹಿತಿನ ಹೇಳ್ತೀನಿ. ಓಕೆ, ಸೊ ಥ್ಯಾಂಕ್ ಯು. ಇವಾಗ ಕ್ಲಾಸ್ ಅನ್ನ ಮುಗಿಸ್ತೀನಿ, ಏನು ಡೌಟ್ ಇಲ್ಲ ಅಂದ್ರೆ. ಓಕೆ, ಥ್ಯಾಂಕ್ ಯು.